Hello my dear students, welcome to Benzene Chemistry classes. So today we will going to discuss about most probable and previous year questions, most probable and previous year numerical problems of this topic. Yavudu unit 3 electrochemistry. Hoda so ee electrochemistry topic mele previous year alli bandanta ella numerical problem ga en madona ivattu discuss madona. Okay, are you ready? Okay, so let's go here. ಫಸ್ಟ್ ಪ್ರಾಬ್ಲಮ್ ನೋಡಿ, ಇದು ಇಟ್ ವಾಸ್ ಆಸ್ಕ್ಡ್ ಇನ್ ಮಾರ್ಚ್ 2017 ಅಲ್ಲಿ ಕೇಳಿದಿರಿ ಇದನ್ನ. ದ ವೆರಿ ಸೇಮ್ ಕ್ವಶನ್, ದ ವೆರಿ ಸೇಮ್ ಕ್ವಶನ್ ಈಸ್ ದೇರ್ ಇನ್ ಯುವರ್ ಮಾಡಲ್ ಕ್ವಶನ್ ಪೇಪರ್ ಆಲ್ಸೋ. ಸೊ ನೋಡ್ರಿ, ಈ ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ, ಇದರಲ್ಲಿ ಪಾಸಿಂಗ್ ಲೆವೆಲ್ ಅಂತ ಕ್ವಶನ್ಸ್ ಬಂದೇ ಬರ್ತವೆ. ಈಗ ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದಾರೆ ಗೊತ್ತಾ ಬೋರ್ಡ್ದವರು ಫಾರ್ 2021. ಸೊ ಅಲ್ಲಿಂದ ಏನು ಮಾಡತ್ತಂದ್ರೆ ನಿಮಗೆ ಪಾಸಿಂಗ್ ಲೆವೆಲ್ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಹೌದಾ? ಸೊ ಈ ಕ್ವಶನ್ನ ಸಾಲ್ವ್ ಮಾಡೋಣ. ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ಇದನ್ನು ಸಾಲ್ವ್ ಮಾಡೋಕ್ಕೆ. ನೋಡಿರಿ, ನಿಮ್ಮ ಫಾರ್ಮುಲಾ ಮಾತ್ರ ಗೊತ್ತಿರಬೇಕೆಲ್ಲನೂ. ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ ಡ್ಯಾನಿಯಲ್ ಸೆಲ್ ಈಸ್ 1.1 ವೋಲ್ಟ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಸ್ಟ್ ಏನು ಬರ್ಕೋಣ, ಸೊಲ್ಯೂಷನ್ ಅಂತ ಹಾಕಬೇಕು. ಹಾಕಿ ಫಸ್ಟ್ ಏನು ಬರಿಬೇಕು ನಾವು ಅದನ್ನು, ಇದರದು ಗಿವನ್ ಅನ್ನು ಬರಿಬೇಕು. ಗಿವನ್ ಏನೇನಿದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದರೆ ಇ ನಾಟ್ ಸೆಲ್. ಸಿ ಸ್ಟ್ಯಾಂಡರ್ಡ್ ಅಂತ ಯೂಸ್ ಮಾಡಿದ್ರೆ ಇ ನಾಟ್ ಅಂತ ಬರ್ಕೋಬೇಕು. ಹೌದಾ? ಅಥವಾ ಸಿಂಪ್ಲಿ ಸೆಲ್ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ರೆ ಏನು ಮಾಡಬೇಕು, ಸೆಲ್ ಇ ಸೆಲ್ ಅಂತ ಬರಿಬೇಕು. ಓಕೆನಾ? ಸೊ ದಿಸ್ ಈಸ್ 1.1 ವೋಲ್ಟ್. ಕ್ಯಾಲ್ಕುಲೇಟ್ ದಿ ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಚೇಂಜ್. ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಚೇಂಜ್ ದೇ ಆರ್ ಆಸ್ಕಿಂಗ್ ಫಾರ್ ದಿಸ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡ್ಯಾನಿಯಲ್ ಸೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಫಾರ್ ಡ್ಯಾನಿಯಲ್ ಸೆಲ್ ದಿಸ್ ಈಸ್ ದ ರಿಯಾಕ್ಷನ್, ಪ್ಲೀಸ್ ರಿಮೆಂಬರ್. ಹೌದಾ? ಸೊ ಈ ರಿಯಾಕ್ಷನ್ ಮಾತ್ರ ಡ್ಯಾನಿಯಲ್ ಸೆಲ್ ಆಗೇ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡ್ರಿ, ಜಿಂಕ್ ಈಸ್ ಆಕ್ಸಿಡೈಸ್ಡ್. ಜಿಂಕ್ ಏನಾಗುತ್ತೆ, ಆಕ್ಸಿಡೈಸ್ ಆಗುತ್ತಾ? ಸೊ ಜಿಂಕ್ ಆಕ್ಸಿಡೇಷನ್ ಸ್ಟೇಟ್ ಏನಿಲ್ಲಿ 0 ಇರುತ್ತಾ, ಇದು +2 ಆಯಿತು. ಮೀನ್ಸ್ ಜಿಂಕ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್ಸ್. ಕಾಪರ್ ಈಸ್ ರೆಡ್ಯೂಸ್ಡ್. ಕಾಪರ್ ಏನಿತ್ತು ಇಲ್ಲಿ, ಇದು +2 ಇದೆ, ಇದೇನಾಗಿದೆ ಈಗ ಇದು 0 ಆಗಿದೆ. ಸೊ ಇಟ್ ಈಸ್ ರೆಡ್ಯೂಸ್ಡ್. ಎಷ್ಟು ರೆಡ್ಯೂಸ್ ಆಗುತ್ತೆ, ಬೈ 2 ಯೂನಿಟ್ಸ್. ಇಟ್ ಈಸ್ ಆಕ್ಸಿಡೈಸ್ಡ್ ಬೈ 2 ಯೂನಿಟ್, ಇಟ್ ಈಸ್ ರೆಡ್ಯೂಸ್ಡ್ ಬೈ 2 ಯೂನಿಟ್ಸ್. ಸೊ ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯಿತು, ಜಿಂಕ್ 2 ಎಲೆಕ್ಟ್ರಾನ್ ಡೊನೇಟ್ ಮಾಡಿತ್ತು, ಕಾಪರ್ 2 ಎಲೆಕ್ಟ್ರಾನ್ ರಿಸೀವ್ ಮಾಡಿತ್ತು. ಸೊ ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸಾಕ್ಷನ್ ಆಯ್ತು ಇಲ್ಲಿ, 2 ಎಲೆಕ್ಟ್ರಾನ್ಸ್. ಸೊ ಟೋಟಲ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಈಕ್ವಲ್ ಟು 2. ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ನ ಏನಂತ ಕರಿತೀವಿ, ಅದನ್ನು ಎನ್ ಅಂತ ಕರಿತೀವಿ. ಸೊ ಎನ್ ವ್ಯಾಲ್ಯೂ ಜಸ್ಟ್ ಆಯ್ತು ಇಲ್ಲಿ 2 ಆಯಿತು. ಹೌದಾ? ಸೊ ಈಗ ಬರೆಯೋಣ ಫಾರ್ಮುಲಾ. ಫಾರ್ಮುಲಾ ಇಷ್ಟು ನೀಟಾಗಿ ಬರಬೇಕನ್ನೋ ಎಕ್ಸಾಮಲ್ಲಿ. ಡೆಲ್ಟಾ ಜಿ ನಾಟ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಹೌದಾ? ಎನ್ ವ್ಯಾಲ್ಯೂ ಗೊತ್ತಿದೆ ನಮ್ಗೆ, ಏನಂದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್ ಎಷ್ಟಿದೆ ಇಲ್ಲಿ, 2 ಅಂತ ಇದೆ. ನಾನು ಈ ಮತ್ತೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ರಿಯಾಕ್ಷನಲ್ಲಿ ಯಾವ ಥರ ಎನ್ ವ್ಯಾಲ್ಯೂನ ತಗೋತೀವಿ ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. ಆಮೇಲೆ ಎಫ್ ಅಂತಂದ್ರೆ ಏನು, ಕಾನ್ಸ್ಟೆಂಟ್. ಇದು ಎಫ್ ಈಸ್ ಈಕ್ವಲ್ಸ್ ಟು 96,500 ಕೂಲಮ್ಸ್ ಪರ್ ಮೋಲ್. ಫ್ಯಾರಡೇ ಕಾನ್ಸ್ಟೆಂಟ್ ಅಂತ ಕರಿತೀವಿ. 1 ಫ್ಯಾರಡೇ ಇಟ್ ಈಸ್ ಚಾರ್ಜ್ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್. 96,500 ಕೂಲಮ್ಸ್ ಪರ್ ಮೋಲ್. ಈ ನಾಟ್ ಸೆಲ್ ಎಷ್ಟು ಕೊಟ್ಟಿದ್ದಾರೆ ಅವರು, 1.1 ವೋಲ್ಟ್. ಹೌದಾ? ಈಗ ಸಿಂಪಲ್, ನಮ್ಗೆ ಏನು ಬೇಕಾಗಿತ್ತು, ಎನ್ ವ್ಯಾಲ್ಯೂ ಬೇಕು, ಎಫ್ ವ್ಯಾಲ್ಯೂ ಬೇಕು, ಇ ನಾಟ್ ಎನ್ ಇದೆ, ಎಫ್ ಇದೆ, ಇ ನಾಟ್ ವ್ಯಾಲ್ಯೂನೂ ಸಿಕ್ತು ನಮಗೆ. ಇದು ದಿಸ್ ಈಸ್ ಇ ನಾಟ್, ಇ ನಾಟ್ ಸೆಲ್. ಓಕೆ, ಸಾಲ್ವ್ ಮಾಡೋಣ. ಏನಾಯಿತು ನೋಡ್ರಿ ಈಗ, ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಮೀನ್ಸ್ 2 ಇಂಟು 96,500 ಕೂಲಮ್ಸ್ ಪರ್ ಮೋಲ್ ಇಂಟು 1.1 ವೋಲ್ಟ್. ಓಕೆ, ಮಲ್ಟಿಪ್ಲೈ ಮಾಡಿ ಎಲ್ಲ, ಎಷ್ಟಾಗುತ್ತೆ ಇದು. ಇಫ್ ಯು ಮಲ್ಟಿಪ್ಲೈ ದೀಸ್ ಆಲ್ ಥಿಂಗ್ಸ್ ಟು ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಯು ವಿಲ್ ಗೆಟ್ -212300. ಯೂನಿಟ್ಸ್ ಏನಿದೆ, ಯೂನಿಟ್ಸ್ ಬರೆದು ಬಿಡ್ರಿ. ಯೂನಿಟ್ ಏನಿದು, ಕುಲಮ್ಸ್ ಪರ್ ಮೋಲ್ ವೋಲ್ಟ್. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್ ಒಂದು ಕನ್ವರ್ಜನ್ ಫ್ಯಾಕ್ಟರ್ ಹೇಳ್ತೀನಿ. 1 ಕೂಲಮ್ಸ್ ವೋಲ್ಟ್ ಈಸ್ ಈಕ್ವಲ್ಸ್ ಟು 1 ಜೌಲ್. ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮ್ಗೆ ಏನು ಮಾಡಬೇಕು ಇದನ್ನು ಹೇಳಬೇಕು. ಬಿಕಾಸ್ ಡೆಲ್ಟಾ ಜಿ ನಾಟ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಜೌಲ್ಸ್. ಹೌದಾ? 1 ಕೂಲಮ್ ವೋಲ್ಟ್ ಅಂದರೆ 1 ಜೌಲ್ ಅಂತಂದಂಗೆ. ಈಗ ಅದನ್ನೇ ಬರೆಯೋಣ, -212300 ಕೂಲಮ್ಸ್ ವೋಲ್ಟ್ ಪರ್ ಮೋಲ್ ಅಂತ ಬರಿಬೋದು. ನಾ ಇದನ್ನು ಜಸ್ಟ್ ವಿ ಅನ್ನ ಇಲ್ಲಿ ಬರೀದೇನೆ ಅಷ್ಟೇ, ವೋಲ್ಟನ್ನು. ಏನಾಗುತ್ತೆ ಇದು, -212300
जौल्स पर मोल आक्चुअली इष्टे प्रॉब्लम सॉल्व आयतु अदरू वन स्टेप एक्स्ट्रा बरियोण एक्स्ट्रा याक किलो जौल्स एक्सप्रेस दि बेस्ट डेल्टा जी नॉट इक्वल टू माइनस नोड़ी इल्ली एनु इल्ल अंत डेसिमल पॉइंट एट द एंड ऑफ द नंबर देर इज डेसिमल पॉइंट 10 टू द पावर 1 पावर 2 पावर 3 10 टू द पावर 3 अंदर एनु किलो सो माइनस 212.3 किलो जौल पर मोल सो दिस इज द फाइनल आंसर दिस इज द फाइनल आंसर क्लियर आता एल्लरिगू ओके वेरी गुड नेक्स्ट प्रॉब्लम सॉल्व ಮಾಡೋಣ ನೋಡಿ ಇದು ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ನರ್ಸ್ಟ್ ಇಕ್ವೇಶನ್ ಈ ತರ ಪ್ರಾಬ್ಲಮ್ ಇದರ ಮೇಲೆ ಬೇಸ್ ಇರುತ್ತೆ ಇದು ನರ್ಸ್ಟ್ ಇಕ್ವೇಶನ್ ಬೇಸ್ ಪ್ರಾಬ್ಲಮ್ ಇದು ಹೌದಾ ಸಿಂಪಲ್ ಇರುತ್ತೆ ಇದು ಫಸ್ಟ್ ನಮಗೆ ನರ್ಸ್ಟ್ ಇಕ್ವೇಶನ್ ಗೊತ್ತಿರಬೇಕು ಇದು ಈ ಪ್ರಾಬ್ಲಮ್ ಅಲ್ಲಿ ನರ್ಸ್ಟ್ ಇಕ್ವೇಶನ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊರಿ ಇದನ್ನ ನರ್ಸ್ಟ್ ಇಕ್ವೇಶನ್ ಅಂದ್ರೆ ಏನು ಗೊತ್ತಾ ನರ್ಸ್ಟ್ ಇಕ್ವೇಶನ್ ನರ್ಸ್ಟ್ ಇಕ್ವೇಶನ್ ನರ್ಸ್ಟ್ ಇಕ್ವೇಶನ್ E cell is equals to this E cell is also called as EMF of the cell. E cell andru vande EMF of the cell andru vande E cell is equals to E naught cell minus 0.059 divided by n log of oxidation concentration of oxidized species divided by concentration of reduced species nodri now ill oxidation by reduction bariyo badle en baribodu gotha sometimes product divided by reactant annu baribodu nimge yav easy agutha adu use madri enu problem illa concentration express madodu okay ee formula mele nav en madabodu ee problem na solve madabodu hoda so ನಿಮಗೆ ಇನ್ನೊಂದು ಗೊತ್ತಿರಲಿ ಇ ನಾಟ್ ಸೆಲ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇದೊಂದು ಫಾರ್ಮುಲಾ ಇದೆ ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್ ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್ ಹೌದಾ ಒಂದು ಹಿಂಟ್ ಹೇಳ್ತೀನಿ ನೋಡ್ರಿ ನೆನಪಿಟ್ಕೊಂಡ್ಬಿಡ್ರಿ ಯಾವಾಗಲೂ ಇ ನಾಟ್ ಆಫ್ ಕ್ಯಾಥೋಡ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಇ ನಾಟ್ ಆಫ್ ಆ್ಯನೋಡ್ ಇದನ್ನ ನೆನಪಿಟ್ಕೊಂಡ್ಬಿಟ್ರಿ ಇದನ್ನು ಹೌದಾ ಸೊ ಇದರಿಂದ ನಾವೇನು ಮಾಡ್ಬೋದು ಎಲ್ಲನೂ ಸಾಲ್ವ್ ಮಾಡ್ಬೋದು ಇಲ್ಲಿ ಹೇಳ್ತೀನಿ ನೋಡ್ರಿ ಇದನ್ನು ಸಾಲ್ವ್ ಮಾಡೋದನ್ನು ಸಿ ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ ಇ ನಾಟ್ ಸೆಲ್ ಇ ನಾಟ್ ಸೆಲ್ ಇಲ್ಲಿ ಎರಡು ಇ ನಾಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಸಿ ಫಸ್ಟ್ ಸಿ ದ ರಿಯಾಕ್ಷನ್ ಮ್ಯಾಗ್ನೇಷಿಯಂ ರಿಯಾಕ್ಟ್ ವಿತ್ 2 ಎಜಿ ಪ್ಲಸ್ ಗಿವ್ಸ್ ಎಮ್ ಜಿ 2 ಪ್ಲಸ್ ಆ್ಯಂಡ್ 2 ಎಜಿ ಸೊ ಇಯರ್ ಎಜಿ ಈಸ್ ರೆಡ್ಯೂಸ್ಡ್ ಏನಾಯ್ತಿದ್ದು ರೆಡ್ಯೂಸ್ ಆಯಿತು ಮ್ಯಾಗ್ನೇಷಿಯಂ ಈಸ್ ಆಕ್ಸಿಡೈಸ್ಡ್ ಮ್ಯಾಗ್ನೇಷಿಯಂ ಏನಾಯಿತು ಆಕ್ಸಿಡೈಸ್ ಆಯಿತು ಹೌದಾ ಸೊ ಈಗೇನು ಮಾಡೋಣ ಮ್ಯಾಗ್ನೇಷಿಯಂ ಮೆಟಲ್ ಯೂಸ್ ಮಾಡಿವಿ ಸಿಲ್ವರ್ ಎಲೆಕ್ಟ್ರೋಡನ್ನು ಯೂಸ್ ಮಾಡಿವಿ ಮ್ಯಾಗ್ನೇಷಿಯಂ ಎಲೆಕ್ಟ್ರೋಡ್ ಸಿಲ್ವರ್ ಎಲೆಕ್ಟ್ರೋಡ್ ಅದ್ರದ್ದು ಇ ನಾಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇ ನಾಟ್ ಫಾರ್ ಮ್ಯಾಗ್ನೇಷಿಯಂ ಈಸ್ ಮೈನಸ್ 2.37 ವೋಲ್ಟ್ ಇ ನಾಟ್ ಫಾರ್ ಸಿಲ್ವರ್ ಈಸ್ 0.08 ವೋಲ್ಟ್ ಇದರಲ್ಲಿ ಲಾರ್ಜರ್ ನಂಬರ್ ಯಾವುದು ಸಿ ದಿಸ್ ಈಸ್ ಮೈನಸ್ ದಿಸ್ ಈಸ್ ಪ್ಲಸ್ ಪಾಸಿಟಿವ್ ನಂಬರ್ ಗ್ರೇಟರ್ ಇರುತ್ತಲ್ಲ ಸೊ ಕ್ಯಾಥೋಡ್ ಯಾವುದಿರುತ್ತೆ ಅಂದರೆ ಸಿಲ್ವರ್ ಈಸ್ ಕ್ಯಾಥೋಡ್ ಅರ್ಥ ಆಯ್ತಾ ಸಿಲ್ವರ್ ಏನು ಕ್ಯಾಥೋಡ್ ಎಷ್ಟಿದೆ ವ್ಯಾಲ್ಯೂ ಇದರದ್ದು 0.80 ಮೈನಸ್ ಆಫ್ ಮೈನಸ್ 2.37 ಸೊ ಇದು ಮ್ಯಾಗ್ನೇಷಿಯಮ್ದು ಇದು ಸಿಲ್ವರ್ದು ಹೌದಾ ಎಷ್ಟಾಗುತ್ತೆ ಇದು 0.80 ಮೈನಸ್ ಆಫ್ ಮೈನಸ್ ದಿಸ್ ಒನ್ 0.80 ಪ್ಲಸ್ 2.37 ಸೊ ಎರಡನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಇದು 3.17 ಆಗುತ್ತಾ 3.17 ಸೊ ಇ ನಾಟ್ ಸೆಲ್ ವ್ಯಾಲ್ಯೂ ಎಷ್ಟು ಬಂತಿದ್ದು 3.17 ಬಂತು ಈಗ ನೀವು ಇದರಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಇದನ್ನು ಸೊ ಇ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಅಂದ್ರೆ ಎಷ್ಟಿದೆ 3.17 ಮೈನಸ್ 0.059 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಅಂದ್ರೆ ಎಷ್ಟಿದೆ ನೋಡಿ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಮ್ಯಾಗ್ನೇಷಿಯಂ ಇಲ್ಲಿ 0 ಇತ್ತು ಇಲ್ಲಿ ಪ್ಲಸ್ 2 ಆಯಿತು ಮೀನ್ಸ್ 2 ಎಲೆಕ್ಟ್ರಾನ್ಸ್ ಅಥವಾ ಒನ್ ಸಿಲ್ವರ್ ಇದು ಪ್ಲಸ್ 1 ಇದು 0 ಆಯಿತು ಒನ್ ಸಿಲ್ವರ್ ಕ್ಯಾನ್ ಟೇಕ್ ಒನ್ ಎಲೆಕ್ಟ್ರಾನ್ ಸೊ ಸಚ್ ದೇರ್ ಆರ್ ಟೂ ಸಚ್ ಸಿಲ್ವರ್ಸ್ ಒಂದು ಮ್ಯಾಗ್ನೇಷಿಯಮ್ ಎರಡು ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ ಹೌದಾ
ಒಂದು ಮ್ಯಾಗ್ನೀಷಿಯಂ ಎರಡು ಎಲೆಕ್ಟ್ರಾನ್ ಕಳ್ಕೊಳುತ್ತೆ, ಅಲ್ಲಿ ಎರಡು ಸಿಲ್ವರ್ ಇದ್ದಾವೆ, ಒಂದು ಸಿಲ್ವರ್ ಒಂದು ಎಲೆಕ್ಟ್ರಾನ್ ತೊಗೊಳುತ್ತೆ, ಇನ್ನೊಂದು ಸಿಲ್ವರ್ ಇನ್ನೊಂದು ಎಲೆಕ್ಟ್ರಾನ್ ತೊಗೊಳುತ್ತೆ. ಸೊ ಟೋಟಲ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದೆ ಎಷ್ಟು? ಎನ್ ಈಸ್ ಈಕ್ವಲ್ಸ್ ಟು ಟು, ಎನ್ ಈಸ್ ಈಕ್ವಲ್ಸ್ ಟು ಟು. ಸೊ ಡಿವೈಡೆಡ್ ಬೈ ಟು, ಲಾಗ್ ಆಫ್, ಲಾಗ್ ಆಫ್. ಇಲ್ಲಿ ಆಕ್ಸಿಡೇಷನ್ ಆಗಿದೆ ಯಾವುದು ನೋಡ್ರಿ, ಯಾವ್ದು ಆಕ್ಸಿಡೇಷನ್ ಆಗಿದೆ? ಮ್ಯಾಗ್ನೀಷಿಯಂ ಆಕ್ಸಿಡೇಷನ್ ಆಗಿದೆಯಾ? ಸೊ ಮ್ಯಾಗ್ನೀಷಿಯಂ ಎಲ್ಲಿ ಟೂ ಪ್ಲಸ್ ಅಂತ ಇರುತ್ತಲ್ಲ, ಅಥವಾ ಎಲ್ಲಿ ಇದು ಅಯಾನಿಕ್ ಫಾರ್ಮಲ್ ಇರುತ್ತಲ್ಲ, ಅದ್ರ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ನೋಡಬೇಕು. ಎಸ್, ಮ್ಯಾಗ್ನೀಷಿಯಂ ಕೊಟ್ಟಿದ್ದಾರೆ. ಎಷ್ಟಿದೆ ಇದು? 0.001, 0.001 ಹೌದಾ, ಡಿವೈಡೆಡ್ ಬೈ. ಮತ್ತೆ ಯಾವುದು ಈಗ ಡಿವೈಡೆಡ್ ಬೈ ಏನು ಮಾಡಬೇಕು? ರಿಡಕ್ಷನ್, ರಿಡಕ್ಷನ್ ಆಗಿದ್ದು ಯಾವುದು? ಸಿಲ್ವರ್, ಸಿಲ್ವರ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಎಸ್, ಇಟ್ ಇಸ್ 0.0001, 0.0001. ಬಟ್ ಇಲ್ಲಿ ಏನು ಗೊತ್ತಾ, ರೇಸ್ಟು ಏನು ಮಾಡಬೇಕಂದ್ರೆ, ಇಲ್ಲಿ ಸಿಲ್ವರ್ ಇದೆಯಾ, ಸಿಲ್ವರ್ ರೇಸ್ಟು, ಸಿಲ್ವರ್ದು ಸ್ಟೋಕಿಯೋಮೆಟ್ರಿಕ್ ಕೊಎಫಿಷಿಯಂಟ್ ಎಷ್ಟಿದೆ ಇಲ್ಲಿ? ಇದ್ರದ್ದು 2 ಅಂತಿದೆ. ಸೊ ರೇಸ್ಟು 2 ಅಂತ ಮಾಡಬೇಕು. ಇಲ್ಲಿ ಮ್ಯಾಗ್ನೀಷಿಯಂಗೆ ಏನಾದರೂ ಕೊಎಫಿಷಿಯಂಟ್ ಇದೆಯಾ? ಇಲ್ಲಿ ಇಲ್ಲಿ ಏನಾದರೂ ಮ್ಯಾಗ್ನೀಷಿಯಂಗೆ ಹಿಂದ್ಗಡೆ ನಂಬರ್ ಇದ್ದರೆ ಆ ನಂಬರ್ನ ರೇಸ್ಟು ಪವರ್ ಅಂತ ಬರೀಬೇಕು. ಇಲ್ಲಿ ಸಿಲ್ವರ್ಗೆ ನಮಗೆ 2 ಅಂತಿದೆ, 2 ಅಂತ ಬರೆದಿದ್ದೀನಿ. ಇಲ್ಲಿ ಏನಾದರೂ 3 ಇದ್ದರೆ 3 ಅಂತ ಬರೀಬೇಕು. ಇಲ್ಲಿ ಎಷ್ಟರತ್ಲ ನಂಬರ್ ಆ ನಂಬರನ್ನು ಇಲ್ಲಿ ಪವರ್ ಅಂತ ಬರ್ಕೋಬೇಕು. ಇಲ್ಲಿ ಇನ್ ಕೇಸ್ ಇಲ್ಲಿ ಏನಾದರೂ ನಂಬರ್ ಇದ್ದರೆ ಆ ನಂಬರ್ನ ಇದ್ರ ಪವರ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಸ್ಟೋಕಿಯೋಮೆಟ್ರಿಕ್ ಕೊಎಫಿಷಿಯಂಟ್ನ ಪವರ್ ಅಂತ ಬರೀಬೇಕು. ಇಲ್ಲಿ ಬರೀತೀನಿ ನೋಡ್ರಿ, ಆಕ್ಸಿಡೇಷನ್ ರೇಸ್ ಟು ಎಕ್ಸ್, ರಿಡಕ್ಷನ್ ರೇಸ್ ಟು ವೈ. ಸೊ ಈ ಎಕ್ಸ್ ಮತ್ತು ವೈ ಅಂದರೆ ನೀವು ಸ್ಟೋಕಿಯೋಮೆಟ್ರಿಕ್ ಕೊಎಫಿಷಿಯಂಟ್ ಅಂದಂಗೆ. ಕ್ಲಿಯರ್? ಇಯರ್ ಎಕ್ಸ್ ಈಕ್ವಲ್ ಟು 1 ಇನ್ ದಿಸ್ ರಿಯಾಕ್ಷನ್, ವೈ ಇಸ್ ಈಕ್ವಲ್ಸ್ ಟು 2. ಕ್ಲಿಯರ್ ಆಯಿತಾ? ಸೊ ಈಗ ಇದನ್ನು ಸಾಲ್ವ್ ಮಾಡೋಣ. ಸಿಂಪಲ್ ಇದೆ ಇದು. 3.17 ಮೈನಸ್ ಇದೆರಡನ್ನು ಡಿವೈಡ್ ಮಾಡಿ ಎಷ್ಟಾಗುತ್ತೆ? ಇದು 0.0295 ಆಗುತ್ತೆ. ಲಾಗ್ ಆಫ್, ಸಿ ಈ ಥರದ ನಂಬರ್ನ ಸಿಂಪ್ಲಿಫೈ ಮಾಡಿ ಡಿವೈಡ್ ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಬೋದು. ಹೆಂಗೆ ಗೊತ್ತಾ? ಸೊ 10 to the power ಬರ್ಕೊಂಬಿಡಿ, 10 to the power -1 -2 -3, 10 to the power -1 -2 -3. ಸೊ ಇದನ್ನು ನಾನು 10 to the power -3 ಅಂತ ಬರ್ಕೋಬೋದು. ಇದನ್ನು 10 to the power -1 -2 -3 -4, 10 to the power -4 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ ನೋಡಿ ಇದು. 3.17 ಮೈನಸ್ 0.0295 ಲಾಗ್ ಆಫ್ 10 to the power -3 ಅಂತಿದೆಯಾ? ಇದು 10 to the power 4 into 2 ಅಂದರೆ 8 ಆಯಿತು, 10 to the power -8. ಮೇಲ್ಗಡೆ ಬಂದರೆ 10 to the power +8 ಆಗುತ್ತಾ? 3.17 ಮೈನಸ್ 0.0295 ಲಾಗ್ ಆಫ್ 10 to the power -3 + 8 ಅಂದರೆ +5 ಆಯಿತು. ಸೊ ಲಾಗ್ 5 ಅಂದರೆ ಏನು? ಇದು ಬರೀತೀನಿ ನೋಡ್ರಿ, ಲಾಗ್ ಆಫ್ ಎ ರೇಸ್ ಟು ಎಕ್ಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎ ಅಂತ ಬರಿಬೋದಾ? ಹೌದಾ, ಹಂಗಂದ್ರೆ ಏನಾಗುತ್ತೆ ಇದು? ಲಾಗ್ ಆಫ್ 10 to the power 5 ಅಂತಂದರೆ 5 log 10 ಅಂತ ಬರಿಬೋದಾ? ಸೊ log 10 to the base 10 = 1 ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು. ಹೌದಾ, ಸೊ ಲಾಗ್ ಆಫ್ 10 to the power 5 ಈಸ್ ಈಕ್ವಲ್ಸ್ ಟು 5 ಟೋಟಲ್. 3.17 ಮೈನಸ್ 0.0295 ಇಂಟು 5, 3.17 ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ಇದು? ಅಪಾನ್ ಮಲ್ಟಿಪ್ಲಿಕೇಶನ್ ಇಟ್ ವಿಲ್ ಬಿ ಮೈನಸ್ 0.1475. ಎಷ್ಟಾಗುತ್ತೆ ಇದು? 0.1475 ಆಗುತ್ತೆ. ಸೊ ಸ್ಪೇಸ್ ಕಡಿಮೆ ಇದೆ, ಅದಕ್ಕೆ ಸ್ವಲ್ಪ ನಾನು ರಬ್ ಮಾಡ್ತೀನಿ ಇಲ್ಲಿ. ಐಲ್ ಡ್ರಾಪ್ ಸಮಥಿಂಗ್ ಹಿಯರ್ ಡ್ಯೂ ಟು ಲ್ಯಾಕ್ ಆಫ್ ಸ್ಪೇಸ್. ಇಲ್ಲಿ ಡ್ರಾಪ್ ಮಾಡಿ ಬರಿತೀನಿ, ರಿಮೈನಿಂಗ್ ಅನ್ನ ಇಲ್ಲಿ ಬರಿತೀನಿ ನೋಡಿ. ಸೊ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಲಾಂಗ್ ಲೆಂತ್ ಆಗುತ್ತೆ. ಸೊ ವೈ? ಬಿಕಾಸ್ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಬೇಕಲ್ಲ, ಬೇಜಾರು ಮಾಡ್ಕೊಳ್ಳದೆ ನೋಡಿ ಇದನ್ನ ವಿಡಿಯೋನ. ಓಕೆನಾ? ನೆಕ್ಸ್ಟ್ ಎಷ್ಟಾಯ್ತು ಇದು? 3.17 ಅಲ್ಲಿ 0.1475 ಲೆಸ್ ಮಾಡಿ ಎಷ್ಟಾಗುತ್ತೆ ಇದು? ಈ ಸೆಲ್ ಈಸ್ ಈಕ್ವಲ್ಸ್ ಟು, ಈ ಸೆಲ್ ಈಸ್ ಈಕ್ವಲ್ಸ್ ಟು, ಈ ಸೆಲ್ ಈಸ್ ಈಕ್ವಲ್ಸ್ ಟು 3.02 volt. ಸೊ ದಿಸ್ ಇಸ್ ದ ಆನ್ಸರ್, 3.02 volt ಈಸ್ ದ ಆನ್ಸರ್.
ಅರ್ಥ ಆಯ್ತಾ ಎಲ್ರಿಗೂ ಅರ್ಥ ಆಯ್ತಲ್ಲ. ಸೊ ಟೋಟಲ್ ಆನ್ಸರ್ ಎಷ್ಟು? 3.02 ವೋಲ್ಟ್. ಸೊ ಆನ್ಸರ್ ವಿತ್ ಯುನಿಟ್ ಮೆನ್ಷನ್ ಮಾಡಲೇಬೇಕು, ಪ್ಲೀಸ್ ರಿಮೆಂಬರ್. ಓಕೆ, ವೀ ಶುಡ್ ಗೋ ಫಾರ್ ದಿ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಕ್ಯಾಲ್ಕುಲೇಟ್ ಒನ್ಸ್ ಅಗೇನ್ ದೇ ಆರ್ ಆಸ್ಕಿಂಗ್ ಫಾರ್ ವಾಟ್. ಇದರಲ್ಲಿ ಮತ್ತೇನು ಕೇಳ್ತಿದ್ದಾರೆ? ಡೆಲ್ಟಾ ಜಿ ನೋಡಿ ಕೇಳ್ತಿದ್ದಾರೆ. ಸೊ ಸೊಲ್ಯೂಷನ್, ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಇದು ನಮ್ಮದು ಫಾರ್ಮುಲಾ. ಗಿವನ್ ಏನಿದೆ ನೋಡೋಣ. ಈಗ ಗಿವನ್ ಏನಿದೆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಗಿವನ್ ಏನಿದೆ, ವಾಟ್ ದೇ ಹ್ಯಾವ್ ಗಿವನ್, ಇ ನಾಟ್ ಸೆಲ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಇ ನಾಟ್ ಸೆಲ್ ವ್ಯಾಲ್ಯೂ 0.03 ವೋಲ್ಟ್. ನೆಕ್ಸ್ಟ್ ಎಫ್ ಇಸ್ ಗಿವನ್, 96,500 ಕೂಲಮ್ಸ್. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು? ಎನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವಿ ನೀಡ್ ಕ್ಯಾಲ್ಕುಲೇಟ್ ಎನ್. ಸಿ ದ ರಿಯಾಕ್ಷನ್, ಎಫ್ ಈಸ್ 2+, ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಎಫ್ ಇ 3+. 2+ನಿಂದ 3+ ಆಯಿತು, ಮೀನ್ಸ್ ಇಟ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. ಕ್ಲಿಯರ್? 2+ ಅಂದರೆ ಏನಂದ್ರೆ ಏನು ಮೀನಿಂಗ್ ಏನು? ಪ್ಲಸ್ ಅಂದರೆ ಏನು? ಲಾಸ್ ಅಂದಂಗೆ. ಆಲ್ರೆಡಿ 2 ಎಲೆಕ್ಟ್ರಾನ್ ಲಾಸ್ ಆಗಿದೆ, ಇಲ್ಲಿ 3 ಎಲೆಕ್ಟ್ರಾನ್ ಲಾಸ್ ಆಗುತ್ತೆ. ಸೊ ಇಲ್ಲಿಂದ ಒಂದು ಎಲೆಕ್ಟ್ರಾನ್, ಮತ್ತೊಂದು ಎಲೆಕ್ಟ್ರಾನ್ ತೆಗೆದ್ರೆ ಎಫ್ ಇ 3+ ಆಗುತ್ತೆ. ಸಿಲ್ವರ್ ಅಂದರೆ +1 ಇದೆ. +1 ಅಂದರೆ ಮೀನಿಂಗ್ ಏನು? ಇಟ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. ಇದು +1 ಇದು 0 ಆಗಬೇಕಾದ್ರೆ ಏನು ಮಾಡಬೇಕು? ಒಂದು ಎಲೆಕ್ಟ್ರಾನ್ ಕೊಡಬೇಕಾ ಇದಕ್ಕೆ? ಸೊ ಇದಕ್ಕೆ ನಾವೇನು ಮಾಡಿವಿ? ಒಂದು ಎಲೆಕ್ಟ್ರಾನ್ ಕೊಟ್ಟಿದ್ದೀವಿ. ಸೊ ಟೋಟಲ್ ಎಲೆಕ್ಟ್ರಾನ್ ಎಷ್ಟು ಟ್ರಾನ್ಸ್ಫರ್ ಆಯಿತು? ಐರನ್ದಿಂದ ಒಂದು ಎಲೆಕ್ಟ್ರಾನ್ ಲಾಸ್ ಆಯಿತು, ಸಿಲ್ವರಿಗೆ ಒಂದು ಎಲೆಕ್ಟ್ರಾನ್ ಗೇನ್ ಆಯಿತು. ಐರನ್ ತನ್ನ ಕಡೆ ಇದ್ದಂಥ ಒಂದು ಎಲೆಕ್ಟ್ರಾನ್ನ ಸಿಲ್ವರ್ಗೆ ಕೊಟ್ಟಿತ್ತು. ಇಷ್ಟೇ ರಿಯಾಕ್ಷನ್. ಸೊ ಎನ್ ಈಸ್ ಈಕ್ವಲ್ಸ್ ಟು 1. ಯು ಆರ್ ವಿಲ್ ಟೇಕ್ ಎನ್ ಈಕ್ವಲ್ ಟು 1. ಕ್ಲಿಯರ್? ಸಾಲ್ವ್ ಮಾಡೋಣ ಇದನ್ನ. ಸೊ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ 1 × 96,500 ಕೂಲಾಮ್ಸ್ ಇಂಟು 0.03 ವೋಲ್ಟ್. ಮಲ್ಟಿಪ್ಲೈ ಮಾಡಿ ಇದನ್ನು. ಆ್ಯಕ್ಚುಲಿ ವಿಡಿಯೋ ಫಾಸ್ ಮಾಡಿ ನೀವೇ ಮಾಡ್ಬೋದಾಗಿದೆ ಇದನ್ನು. ಆ ಥರ ಮಾಡಿ ಫಸ್ಟ್. ಓಕೆ, ಇಟ್ ವುಡ್ ಬಿ ಹೌ ಮಚ್, ಎಷ್ಟಾಗುತ್ತೆ ಇದು? 2895 ವೋಲ್ಟ್ ಆಗುತ್ತಾ? 2895 ವೋಲ್ಟ್, ಸಾರಿ ಕೂಲಮ್ಸ್ ವೋಲ್ಟ್, ಮೈನಸ್ 2.895 ಕಿಲೋ ಜೌಲ್ಸ್ ಅಂತ ಬರಿಬೋದಾ? ಸೊ ಇದು ಕನ್ವರ್ಷನ್ ಗೊತ್ತಾಗಿಲ್ಲ ಅಂತಂದರೆ ಫಸ್ಟ್ ವಿಡಿಯೋ ನೋಡಿ ಇದರಲ್ಲಿ. ಹೌದಾ, ಇದು ಕಿಲೋ ಜೌಲ್ಸ್ ಹೆಂಗೆ ಬರೆದಿದ್ದೀವಿ ಅಂತ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಪರ್ ಮೋಲ್ ನಾನು ಯಾಕೆ ಮೆನ್ಷನ್ ಮಾಡಿಲ್ಲ ಅಂತಂದರೆ, ಅವ್ರು ಇಲ್ಲಿ ಪರ್ ಮೋಲ್ ಅಂತ ಕೊಟ್ಟಿಲ್ಲ, ಅದಕ್ಕೆ ನಾನು ಬರೆದಿಲ್ಲ. ನೀವು ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ನೀವು ಬರೆದ್ರೆ ಇಟ್ಸ್ ಟು ಗುಡ್, ಯು ಕ್ಯಾನ್ ರೈಟ್ ಡೆಲ್ಟಾ ಜಿನಾಟ್ ಈಕ್ವಲ್ ಟು ಮೈನಸ್ 2.895 ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಬರೆದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಲ್ಲ? ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್. ಹಾಂ ಡಿಯರ್ ಸ್ಟೂಡೆಂಟ್ಸ್, ನೋಡ್ರಿ ಇದು ರಿಯಾಕ್ಷನ್ ಯಾವ ಮೇಲೆ ಡಿಪೆಂಡ್ ಇದೆ ಅಂತಂದ್ರೆ ನಾಸ್ಟ್ ಇಕ್ವೇಶನ್ ಮೇಲೆ ಇರೋದು. ಸೊ ನೀವು ಈ ವಿಡಿಯೋನ ಫಾಸ್ ಮಾಡಿ ಏನು ಮಾಡ್ರಿ ಅಂತಂದ್ರೆ ಇದನ್ನ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಹೌದಾ? ಸೊ ಟ್ರೈ ಟು ಸಾಲ್ವ್ ದಿಸ್ ಆನ್ ಯುವರ್ ಓನ್. ಹೌದಾ, ಸಾಲ್ವ್ ಮಾಡ್ತೀನಿ ನೋಡಿ ನಾನು ಈಗ ಇದನ್ನ. ಸಿಂಪಲ್ ಇದೆ ಇದು. ಫಸ್ಟ್ ಸೊಲ್ಯೂಷನ್ ಅಂತ ಹಾಕೋಣ. ನಾಸ್ಟ್ ಇಕ್ವೇಶನ್ ಬರೆಯೋಣ. ವಾಟ್ ಈಸ್ ನಾಸ್ಟ್ ಇಕ್ವೇಶನ್? ಇ ಸೆಲ್ ಈಸ್ ಈಕ್ವಲ್ಸ್ ಟು ಆರ್ EMF. EMF ಆಫ್ ದ ಸೆಲ್ ಅಂತ ಕೇಳ್ತಿದ್ದಾರ? EMF ಅಂದ್ರೂ ಒಂದೇ, ಇ ಸೆಲ್ ಅಂದ್ರೂ ಒಂದೇ, ಎರಡು ಒಂದೇ. ಯಾವ್ದು ಕೇಳಿದ್ರು ನೀವು ಇದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ ಎನ್ ಲಾಗ್ ಆಫ್ ಆಕ್ಸಿಡೇಷನ್ ಡಿವೈಡೆಡ್ ಬೈ ರಿಡಕ್ಷನ್. ಆಕ್ಸಿಡೇಷನ್ ಡಿವೈಡ್ ಬೈ ರಿಡಕ್ಷನ್. ನೋಡ್ರಿ ನಿಮ್ಗೆ ಇದು ಕನ್ಫ್ಯೂಷನ್ ಆಗೋ ಥರ ಇದ್ರೆ ಈ ಥರ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು. ಇನ್ನೊಂದು ಪಾಸಿಬಿಲಿಟಿ ಹೇಳಿದ್ದೀನ ಏನಂತ ಯೂಸ್ ಮಾಡ್ಬೋದು. ಆಕ್ಸಿಡೇಷನ್ ಡಿವೈಡ್ ಬೈ ರಿಡಕ್ಷನ್ ಯೂಸ್ ಮಾಡೋಕ್ಕಿಂತ ಪ್ರೊಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಅಂತ ಯೂಸ್ ಮಾಡ್ಬೋದು. ಪ್ರೊಡಕ್ಟ್ ರೇಸ್ಟ್ ಎಕ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಎಷ್ಟು ವೈ. ಹೌದಾ? ಈಗ ನೋಡೋಣ ಗಿವನ್ ಟರ್ಮ್ಸ್ ಏನೇನಿದೆ ಅಂತ ನೋಡೋಣ. ಗಿವನ್ ಏನಿದೆ ಇದರಲ್ಲಿ? ಇ ನಾಟ್ ಸೆಲ್ ಕೊಟ್ಟಿದ್ದಾರೆ. ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು 1.05 ವೋಲ್ಟ್. ಮತ್ತೆ ಏನು ಬೇಕು ನಮಗೆ? ಎನ್ ವ್ಯಾಲ್ಯೂ ಬೇಕು. ಎನ್ ಈಸ್ ಈಕ್ವಲ್ಸ್ ಟು ಹೌ ಮಚ್? ಎನ್ ವ್ಯಾಲ್ಯೂನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವೀಗ. ಹೌದಾ? ರಿಯಾಕ್ಷನ್ ನೋಡಿ ಏನಿದೆ ಇದು.
निकेल इज कन्वर्टेड इंटू एन ई टू प्लस इधर ऑक्सीडेशन स्टेटस टू जीरो इलेस्ट आयतु प्लस टू आयतु सो टू इलेक्ट्रॉन्स लॉस आयतु एस्ट इलेक्ट्रॉन लॉस आयतु इल्ली टू इलेक्ट्रॉन निकेल दिंदा एर्ड इलेक्ट्रॉन होरगडे बंतु सिल्वर एनिदे नोड्री सिल्वर ऑक्सीडेशन स्टेट एनिदु जीरो इदे इल्ली प्लस वन इदे अंत सिल्वर एस्ट इदावे इल्ली टू सो इदु एनंत बरीबहुदु नावु इदन्न टू इंटू वन इज इक्वल्स टू टू इदन्न नावु 1 ಇಂಟು 2 ಅಂತ ಬರಿಬೋದಾಗಿತ್ತ ಇದನ್ನ 1 ಇಂಟು 2 ಅಂತ ಬರೆದ್ರು ಒಂದೇ 2 ಅಂತ ಡೈರೆಕ್ಟ್ ತಗೊಂಡ್ರು ಒಂದೇ ಇದು ಎರಡು ಸಿಲ್ವರ್ ಇದ್ದಾವೆ ಒಂದು ಸಿಲ್ವರ್ಗೆ ಒಂದು ಎಲೆಕ್ಟ್ರಾನ್ ಬರುತ್ತೆ ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಬಂತು 2 ಎಲೆಕ್ಟ್ರಾನ್ ನಿಕ್ಕೆಲ್ದಿಂದ ಎಷ್ಟು ಎಲೆಕ್ಟ್ರಾನ್ ಹೊರಗಡೆ ಹೋಯಿತು 2 ಎಲೆಕ್ಟ್ರಾನ್ ಒಂದು ಸಿಲ್ವರ್ ಒಂದು ಎಲೆಕ್ಟ್ರಾನ್ ಹಂಗೆ ಎರಡು ಸಿಲ್ವರ್ಗಳು ಟೋಟಲ್ ಎಷ್ಟು ಎಲೆಕ್ಟ್ರಾನ್ ತಗೊಂಡು 2 ಎಲೆಕ್ಟ್ರಾನ್ ಸೊ ಟೋಟಲ್ ಎಷ್ಟಾಗುತ್ತೆ ಎನ್ ಈಸ್ ಈಕ್ವಲ್ಸ್ ಟು 2 ಆಯಿತು ಆಮೇಲೆ ಇಲ್ಲಿ ಎಕ್ಸ್ ಮತ್ತು ವೈ ಬರೆದಿದ್ದೀನಿ ಗೊತ್ತಾ ಪ್ರಾಡಕ್ಟ್ ಅಂದರೆ ಯಾವುದು ಈ ಕಡೆ ಪ್ರಾಡಕ್ಟಲ್ಲಿ ಕಾನ್ಸಂಟ್ರೇಷನ್ ಯಾವುದಿದೆ ನಿಕೆಲ್ ನಿಕೆಲ್ ಹಿಂದ್ಗಡೆ ಏನಾದರೂ ನಂಬರ್ ಇದೆಯಾ ಸೊ ನಿಕೆಲ್ ಹಿಂದ್ಗಡೆ ಏನೂ ನಂಬರ್ ಇಲ್ಲ ಅಂತಂದರೆ ಒನ್ ಅಂತ ತೊಗೋಬೋದು ನಾವು ಇದನ್ನು ಸೊ ಹಿಯರ್ ಎಕ್ಸ್ ಈಕ್ವಲ್ ಟು ಒನ್ ಆಮೇಲೆ ರಿಯಾಕ್ಟೆಂಟ್ ಅಂದರೆ ಯಾವುದು ದಿಸ್ ಟೈಪ್ ದಿಸ್ ಸೈಡ್ ಲೆಫ್ಟ್ ಸೈಡ್ಗೆ ಇರೋದು ರಿಯಾಕ್ಟೆಂಟ್ ರಿಯಾಕ್ಟೆಂಟಲ್ಲಿ ಕಾನ್ಸಂಟ್ರೇಷನ್ ಯಾವುದಿದೆ ಸಿಲ್ವರ್ ಸಿಲ್ವರ್ ಹಿಂದ್ಗಡೆ ನಂಬರ್ ಇದೆಯಾ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಅದ ಎಷ್ಟಿದೆ ಇದು ಟು ಸೊ ವೈ ಈಕ್ವಲ್ ಟು ಏನಾಯಿತು ನಮ್ಮದಿದು ಟು ಆಯಿತು ಎಕ್ಸ್ ಅಂದರೆ ಒಂದು ವೈ ಅಂದರೆ ಟು ಹೌದಾ ಎಲ್ಲ ವ್ಯಾಲ್ಯೂ ಸಿಕ್ಕುವಲ್ಲ ಈಗ ಸೊ ಲೆಟ್ಸ್ ಪುಟ್ ದೀಸ್ ವ್ಯಾಲ್ಯೂಸ್ ನೋಡ್ರಿ ಈ ನಾಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಇಲ್ಲಿ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಈ ಸೆಲ್ ಈಸ್ ಈಕ್ವಲ್ಸ್ ಟು 1.05 ವೋಲ್ಟ್ ಮೈನಸ್ 0.059 ಡಿವೈಡೆಡ್ ಬೈ ಟು ಲಾಗ್ ಆಫ್ ಪ್ರಾಡಕ್ಟ್ ಅಂದರೆ ಯಾವುದಿದೆ ನೋಡಿ ಪ್ರಾಡಕ್ಟ್ ಸೈಡ್ ಕಾನ್ಸಂಟ್ರೇಷನ್ 0.160 ರೇಸ್ ಟು ಒನ್ ಅಂದರೆ ನಾವು ಇನ್ನೂ ಬರಿದೆ ಇದ್ರೂ ಪ್ರಾಬ್ಲಮ್ ಇಲ್ಲ ಓಕೆನಾ ರಿಯಾಕ್ಟೆಂಟಲ್ಲಿ ಯಾವುದಿದೆ 0.002 ಹಾಂ ರೆಸ್ಟ್ ಏನು ಬರಬೇಕು ಹೇಳಿ ಈಗ ಸೊ ದಿಸ್ ಪವರ್ ದಿಸ್ ಐ ನೀಡ್ ಟು ರೈಟ್ ದಿಸ್ ಆ್ಯಸ್ ಅ ಪವರ್ ಎಸ್ ಹೌದಾ ಸೊ ಫಸ್ಟ್ ಏನು ಮಾಡೋಣ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನಿಮಗೆ ಆಮೇಲೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ 0.160 ಡಿವೈಡೆಡ್ ಬೈ 0.002 ರೇಸ್ ಟು ಟೂ ಇದನ್ನ ಹೆಂಗೆ ಬರಿಬೋದು ನಾವು 10^10 ಬರ್ಕೊಳೋಣ ಇದನ್ನು ಮೈನಸ್ ಒನ್ ಮೈನಸ್ ಟು 16×10^-2 ಅಂತ ಬರಿಬೋದಾ ನಾನು ಇದನ್ನು 16×10^-2 ಅಂತ ಬರಿಬೋದಾ ಡಿವೈಡೆಡ್ ಬೈ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ 2×10^-3 ಹೋಲ್ ರೆಸ್ಟ್ ಸ್ಕ್ವೇರ್ ಅಂತ ಬರಿಬೋದಾ ಹೌದಲ್ಲ ಈಗ ನೋಡಿ ಏನಾಗುತ್ತೆ ಇದು 16×10^-2 ಡಿವೈಡೆಡ್ ಬೈ 2^2 ಅಂದರೆ ಏನಾಗುತ್ತೆ 4×10^-3^2 ಅಂದರೆ ಎಷ್ಟಾಗುತ್ತೆ 10^-6 ಆಯಿತು 4×1 = 4 ಹೌದಾ 4×10^-2 ಆಸ್ ಇಟ್ ಈಸ್ ಬರ್ತಿದ್ದೀನ ಇದು ಮೇಲುಗಡೆ ಬಂದರೆ 10^+6 ಆಯಿತಾ ಟೋಟಲ್ ಎಷ್ಟಾಯಿತು 4×10^+6 ಮೈನಸ್ ಟು ಕಳೆದ್ರೆ 4 ಉಳಿತು ಸೊ 4×10^4 ಉಳಿತಾ ಈ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು 4×10^4 ಉಳಿತು ಅದೇ ಇದನ್ನ ಏನಂತ ಬರಿಬೋದು ನಾ ಇದನ್ನು ಲಾಗ್ ಆಫ್ ದಿಸ್ ಅಂತ ತಗೋಬೋದು ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ಬರಿತೀನಿ ನೋಡ್ರಿ ಈ ಸೆಲ್ ಈಸ್ ಈಕ್ವಲ್ಸ್ ಟು 1.05 ವೋಲ್ಟ್ ಮೈನಸ್ 0.0295 ಇದರೆಲ್ಲ ಡಿವೈಡ್ಮೆಂಟ್ ಎಷ್ಟಾಗುತ್ತೆ 0.0295 ಬರುತ್ತೆ ಲಾಗ್ ಆಫ್ ಇನ್ನು ತೊಗೊಂಡು ಎಷ್ಟಾಗುತ್ತೆ ಇದು 4×10^4 ಲಾಗ್ ಆಫ್ ದಿಸ್ ಮಚ್ ಹೌದಾ ಸೊ ಈಗ ಅದನ್ನು ರಬ್ ಮಾಡ್ತೀನಿ ಇದರ ಲಾಗ್ ಯಾವ ಥರ ಕಂಡುಹಿಡಿಯೋದು ಅಂತ ಹೇಳ್ತೀನಿ ಸಿಯರ್ ಕೇರ್ಫುಲ್ಲಿ ಇದ್ರ ಲೊಗ್ಯಾರಿದಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಕೆಲಸ ಮುಗೀತು ಸಿಂಪಲ್ ಇದೆ ಇದು ಲಾಗ್ ಟೇಬಲ್ ಇದ್ದರೆ ಒಳ್ಳೆಯದು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲಾಗ್ ಟೇಬಲ್ ಇದ್ದರೆ ಒಳ್ಳೆಯದು ಲಾಗ್ ಆಫ್ 4×10^4 ಇದು ಲಾಗ್ ಆಫ್ a×b ಫಾರ್ಮಲ್ ಇದೆಯಾ ಇದನ್ನ ಯಾವ ಥರ ಬರಿಬೋದು ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರಿಬೋದಾ ಆ ಥರ ಬರ್ಕೋತೀನಿ ನೋಡ್ರಿ ಇದನ್ನು ಲಾಗ್ ಆಫ್ 4×10^4 ಹೌದಾ ಸೊ ಲಾಗ್ ಆಫ್ 4 ಅನ್ನು ಹೆಂಗೆ ಬರ್ಕೋಬೋದು ನಾನು ಲಾಗ್ ಆಫ್ 2/2 ಅಂತ ಬರ್ಕೋಬೋದಾ
प्लस लॉग ए रेस्ट एक्स फार्मल लॉग ऑफ ए रेस्ट एक्स इज इक्वल टू ऐन एक्स लॉग ए अंत बरीबा दा एक्स लॉग ए इवेल स्टैंडर्ड फार्मुला लगारिथम फार्मुलाज इवेल होदा इदन आ तर बरकोती नोड्री लॉग ऑफ 10 टू दि 10 टू दि पावर 4 ಅನ್ನು 4 लॉग 10 ಅಂತ ಬರಿತೀನಿ ಹೌದಾ सो लॉग 2 ರೆಸ್ಟ್ 2 ಅನ್ನು ಹೆಂಗ್ ಬರ್ಕೋಬಹುದು 2 लॉग 2 प्लस 4 लॉग 10 लॉग 10 ಅಂದ್ರೆ ಏನು 1 ಹೌದಾ लॉग 2 ಅಂದ್ರೆ ಎಷ್ಟು ಇದೆ ವ್ಯಾಲ್ಯೂ ಗೊತ್ತಾ ನೆನಪಿದೆಯಾ ನಿಮಗೆ 2 ಇಂಟು 0.3010 प्लस 4 ಇಂಟು 1 ಎಷ್ಟು ಆಗುತ್ತೆ ಇದು 2 इंटू 3010 ಅಂತಂದ್ರೆ ಎಷ್ಟು ಆಗುತ್ತೆ ಇದು ಬೇಗ ಹೇಳಬೇಕು 0.6020 ಐತಾ प्लस 4 सो टोटल वैल्यू इज इक्वल्स टू 4.602 आर 20 ಅರ್ಥ ಆಯ್ತಾ ಇದು ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು ಲಾಗ್ ಇದು 4.6020 ಈಗ ಅದನ್ನ ಇಲ್ಲಿ ಅಪ್ಲೈ ಮಾಡೋಣ ಈ ಸೆಲ್ ಇಸ್ ಈಕ್ವಲ್ಸ್ ಟು 1.05 ವೋಲ್ಟ್ ಮೈನಸ್ 0.0295 ಇಂಟು 4.6020 ಫಸ್ಟ್ ಏನು ಮಾಡಬೇಕು ನಾವು ಈ ಎರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಆಮೇಲೆ ಮೈನಸ್ ಮಾಡಬೇಕು ಹೌದಾ ಅಕಾರ್ಡಿಂಗ್ ಟು ಬೋಡಮಾಸ್ ರೂಲ್ ಹೌದಲ್ಲ ನಾವು ಡೈರೆಕ್ಟ್ ಇದು ಮೈನಸ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಿದ್ರೆ ರಾಂಗ್ ಆಗುತ್ತೆ ನೆನಪಿರಲಿ ಈ ಸೆಲ್ ಇಸ್ ಈಕ್ವಲ್ಸ್ ಟು 1.05 ವೋಲ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಇದು ಇಟ್ ಬಿಕಮ್ಸ್ ಮೈನಸ್ 0.1357 1357 ಆರ್ ಓಕೆ 1357 ಸೊ ದೇರ್ ಫಾರ್ ಲಾಸ್ಟ್ ಆನ್ಸರ್ ಈ ಸೆಲ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಇದೆರಡನ್ನು ಮೈನಸ್ ಮಾಡಿದ್ರೆ ಇವೆರಡನ್ನು ಮೈನಸ್ ಮಾಡಿದ್ರೆ ವಿಲ್ ಗೆಟ್ 0.91 ವೋಲ್ಟ್ 914 ಅಂತ ಬರುತ್ತೆ ಇದು 91 ವೋಲ್ಟ್ ಅಂತ ಬರಿಬೋದು 915 ಬಂದಿದ್ರೆ 92 ವೋಲ್ಟ್ ಅಂತ ಬರಿಬೇಕಾಗಿತ್ತು ಅರ್ಥ ಆಯ್ತಾ ಸೊ ದಿಸ್ ಇಸ್ ಕ್ಲಿಯರ್ ಆಯ್ತಾ ಇದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಪ್ರಾಬ್ಲಮ್ ಇದು ಓಕೆ ಒಂಚೂರು ಕರೆಕ್ಟಾಗಿ ನೋಡ್ಕೊಡಿ ಇದನ್ನು ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಡಿಯರ್ ಫ್ರೆಂಡ್ಸ್ ಒನ್ಸ್ ಅಗೇನ್ ಮತ್ತೆ ಅದೇ ಪ್ರಾಬ್ಲಮ್ ಯಾವ್ದು ಹೇಳಿ ಕ್ಯಾಲ್ಕುಲೇಷನ್ ಆಫ್ ಡೆಲ್ಟಾ ಜಿ ನಾಟ್ ಕ್ಯಾಲ್ಕುಲೇಷನ್ ಆಫ್ ಡೆಲ್ಟಾ ಜಿ ನಾಟ್ ನೋಡ್ರಿ ಇದು ಜುಲೈ 2016 ಜುಲೈ 2017 ಅಲ್ಲಿ ಕೇಳಿದ್ದು ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಸೆಲ್ ರೀಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಹೌದಾ ಸೆಲ್ ರೀಪ್ರೆಸೆಂಟೇಷನ್ ಯಾವಾಗಲೂ ಲೆಫ್ಟ್ ಸೈಡಿಗೆಲ್ಲ ಏನಿರ್ತದೋ ಆಕ್ಸಿಡೈಸ್ ಆಗಿರೋದಿರುತ್ತೆ ರೈಟ್ ಸೈಡಿಗೆ ಏನಿರುತ್ತ ರೆಡ್ಯೂಸ್ ಆಗಿರೋದಿರುತ್ತೆ ಹೌದಾ ಓಕೆ ಸೊ ಈಗ ಏನು ಮಾಡೋಣ ಇದನ್ನು ಸೊಲ್ಯೂಷನ್ ವಾಟ್ ಈಸ್ ದ ಫಾರ್ಮುಲಾ ಡೆಲ್ಟಾ ಜಿ ನಾಟ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್ ಇ ನಾಟ್ ಸೆಲ್ ವ್ಯಾಲ್ಯೂ ಕೊಟ್ಟಿಲ್ಲ ಇ ನಾಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಹೌದಾ ಫಸ್ಟ್ ಏನು ಮಾಡೋಣ ಇ ನಾಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದೀನಿ ನನ್ನ ಫಾರ್ಮುಲಾ ಇದ್ರದ್ದು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್ ಹೌದಾ ಆಕ್ಸಿಡೇಷನ್ ಯಾವುದಾಗಿರುತ್ತಲ್ಲ ಅದು ಯಾವಾಗಲೂ ಏನಿರುತ್ತಂದರೆ ಆ್ಯನೋಡ್ ಇರುತ್ತೆ ರಿಡಕ್ಷನ್ ಏನಾಗುತ್ತಲ್ಲ ಅದು ಯಾವಾಗಲೂ ಏನಿರುತ್ತಂದ್ರೆ ಕ್ಯಾಥೋಡ್ ಆಗೋದು ಕ್ಯಾಥೋಡ್ ಇರುತ್ತೆ ಯಾವಾಗಲೂ ನಮ್ಗೆ ರಿಡಕ್ಷನ್ ಆಗೋದು ಕ್ಯಾಥೋಡಲ್ಲಿ ಆಕ್ಸಿಡೇಷನ್ ಆಗೋದು ಆ್ಯನೋಡಲ್ಲಿ ಹೌದಾ ಈಗ ನೋಡ್ರಿ ಇಲ್ಲಿ ಎರಡು ಕೊಟ್ಟಿದ್ದಾರೆ ಅವರು ದೇ ಹ್ಯಾವ್ ಗಿವನ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕಾಪರ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಸಿಲ್ವರ್ ಇದರಲ್ಲಿ ಕ್ಯಾಥೋಡ್ ಯಾವುದು ಆ್ಯನೋಡ್ ಯಾವುದು ರಿಡಕ್ಷನ್ ಆಗಿರೋದು ಯಾವುದು ಸಿಲ್ವರ್ ಸಿಲ್ವರ್ ರಿಡ್ಯೂಸ್ ಆಗಿದೆಯಾ ಸೊ ಸಿಲ್ವರ್ ಅಂದ್ರೆ ಏನು ಕ್ಯಾಥೋಡ್ ಸಿಲ್ವರ್ ಅಂದ್ರೆ ಏನು ಕ್ಯಾಥೋಡ್ ಕ್ಯಾಥೋಡ್ ಎಷ್ಟು 0.80 ವೋಲ್ಟ್ ಮೈನಸ್ ಆಕ್ಸಿಡೇಷನ್ ಆಗಿರೋದು ಯಾವುದು ಕಾಪರ್ ಸೊ ಕಾಪರ್ ಅಂದ್ರೆ ಏನಿದು ಆ್ಯನೋಡ್ ಎಷ್ಟಿದೆ ಇದು 0.34 ವೋಲ್ಟ್ ಡಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂತಂದ್ರೆ ಏನಂತ ಹೇಳಿದೀನಿ ನಾನು ಯಾವಾಗಲೂ ಏನಿರುತ್ತೆ ನಮ್ಗೆ ರೂಲ್ ಏನು ಇ ನಾಟ್ ವ್ಯಾಲ್ಯೂ ಆಫ್ ಕ್ಯಾಥೋಡ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಇ ನಾಟ್ ವ್ಯಾಲ್ಯೂ ಆಫ್ ಆ್ಯನೋಡ್ ಇಷ್ಟು ತೊಗೊಂಬಿಡ್ರಿ ನೋಡ್ರಿ ಯಾವ್ದು ಗ್ರೇಟರ್ ಇದೆ ಇದು 0.8 ಇದೆ ಇದು 0.3 ಇದೆ ಸೊ ಇದು ಲಾರ್ಜ್ ಇದೆಯಾ ಸೊ ಇದು ಕ್ಯಾಥೋಡ್ ಇದು ಸ್ಮಾಲ್ ಇದೆಯಾ ಆ್ಯನೋಡ್ ಎಷ್ಟಾಯ್ತು ಇದು 0.80 ವೋಲ್ಟ್ ಮೈನಸ್ 0.34 ವೋಲ್ಟ್ ಎಷ್ಟಾಗುತ್ತೆ ಇದು .80.34 .46 ಆಗುತ್ತಾ ಇದು ಸೊ ಐ ಥಿಂಕ್ ಇಟ್ಸ್ .46 ನೋಡಿ
0.80 प्लस 0.34, 0.80 माइनस अला माइनस 0.34 वोल्ट 0.46 यस राइट 0.46 वोल्ट सो इन आर सेल वैल्यू एस्ट बंतु नमगे 0.46 वोल्ट बंतु 0.46 वोल्ट ಹೌದಾ ಸೊ ಈಗ ನೋಡಿ ಮುಂದೆ ಏನಾಗುತ್ತೆ ಇದರದು ಎನ್ ವ್ಯಾಲ್ಯೂ ನೋಡಬೇಕು ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ ಎನ್ ವ್ಯಾಲ್ಯೂ ಇದರದ ಇದರ ಮೇಲೆ ರಿಯಾಕ್ಷನ್ ಬರೆಯೋಣ ರಿಯಾಕ್ಷನ್ ಅಲ್ಲಿ ಏನಿದೆ ನೋಡಿ ರಿಡಕ್ಷನ್ ಇದಕ್ಕೊಂದು ಶಾರ್ಟ್ಕಟ್ ಹೇಳ್ತೀನಿ ರಿಯಾಕ್ಷನ್ ಬರೀಬೇಕಾದ್ರೆ ಒಂಚೂರು ಕರೆಕ್ಟಾಗಿ ನೋಡ್ರಿ ಒಂದು ಸಿಂಪಲ್ ಹೇಳ್ತೀನಿ ನಾನು ರಿಯಾಕ್ಷನ್ ಹೆಂಗೆ ಬರಿಬೋದು ಇದರ ಇದರ ಆಧಾರದ ಮೇಲೆ ನೋಡಿ ಇಲ್ಲಿ ಶಾರ್ಟ್ಕಟ್ ಏನು ಗೊತ್ತಾ ಇದರದ ಇಲ್ಲಿ ಇರುತ್ತಲ್ಲ ಇದು ಇದು ಆಕ್ಸಿಡೈಸರ್ ಅಂತ ಹೇಳಿದ್ದೀನಿ ಇದು ರೆಡ್ಯೂಸ್ಡ್ ಇದರಿಂದ ರಿಯಾಕ್ಷನ್ ಬರಿಬೇಕು ಗೊತ್ತಾ ಸೆಲ್ ರಿಯಾಕ್ಷನ್ ಹೆಂಗೆ ಬರಿಬೋದು ಅಂತಂದರೆ ಇವೆರಡರಲ್ಲಿ ಫಸ್ಟ್ ಇವೆರಡು ಇದೆಯಲ್ಲ ಇದರಲ್ಲಿ ಲೆಫ್ಟ್ ಯಾವುದಿದೆ ಕಾಪರ್ ಇದೆ ಸೊ ಲೆಫ್ಟಿಗೆ ಕಾಪರ್ ಬರೆಯೋಣ ಫಸ್ಟ್ ಹೌದಾ ಇದರಲ್ಲಿ ಫಸ್ಟ್ ಯಾವುದಿದೆ ಎ ಜಿ ಪ್ಲಸ್ ಎ ಜಿ ಪ್ಲಸ್ ಹೌದಾ ನೆಕ್ಸ್ಟ್ ದೇ ಆರ್ ಸಪ್ರೇಟೆಡ್ ಬೈ ಎರೋ ಮಾರ್ಕ್ ಈ ಡಬಲ್ ಬಾರ್ ಅಂತಂದರೆ ಎರೋ ಮಾರ್ಕ್ ಅನ್ಕೋಣ ನೆಕ್ಸ್ಟ್ ಇದು ಯಾವುದಿದೆ ನೆಕ್ಸ್ಟ್ ಇಲ್ಲಿ ಯಾವುದಿದೆ ರೈಟ್ ಸೈಡ್ ಯಾವುದಿದೆ ಸಿ ಯು ಟು ಪ್ಲಸ್ ಸಿ ಯು ಟು ಪ್ಲಸ್ ಇಲ್ಲಿ ರೈಟ್ ಸೈಡ್ ಯಾವುದಿದೆ ಎ ಜಿ ಪ್ಲಸ್ ಸಾರಿ ಎ ಜಿ ಅಷ್ಟೇ ಹೌದಾ ಸೊ ದಿಸ್ ಇಸ್ ದ ಕೆಮಿಕಲ್ ರಿಯಾಕ್ಷನ್ ನೋಡ್ರಿ ಇಷ್ಟು ಬರೋದು ನಮಗಿತ್ತು ಇದರಲ್ಲಿ ಲೆಫ್ಟ್ ಹಾಫಲ್ಲಿ ಫಸ್ಟಿಗೆ ಇರೋದು ಫಸ್ಟ್ ನೆಕ್ಸ್ಟಿಗೆ ಇರೋದು ನೆಕ್ಸ್ಟು ರೈಟ್ ಹಾಫಲ್ಲಿ ಫಸ್ಟ್ ಇರೋದು ಫಸ್ಟು ನೆಕ್ಸ್ಟ್ ಇರೋದು ನೆಕ್ಸ್ಟು ಸೊ ಕಾಪರ್ ಏನಾಯಿತು ಕಾಪರ್ ಈಸ್ ಆಕ್ಸಿಡೈಸ್ಡ್ ಕರೆಕ್ಟ್ ಇದೆಯಾ ಸಿಲ್ವರ್ ಈಸ್ ರೆಡ್ಯೂಸ್ಡ್ ಸಿಲ್ವರ್ ಏನಾಯಿತು ರೆಡ್ಯೂಸ್ ಆಯಿತು ಸೊ ಕಾಪರ್ ಹ್ಯಾಸ್ ಲಾಸ್ಟ್ ಟು ಎಲೆಕ್ಟ್ರಾನ್ ಕಾಪರ್ ಒಂದು ಇದೆಯಾ ಒಂದು ಕಾಪರ್ ಇದೆ ಒಂದು ಕಾಪರ್ ಎರಡು ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ ಸೊ ಒನ್ ಇಂಟು ಟು ಈಸ್ ಇಕ್ವಲ್ಸ್ ಟು ಟು ಸಿಲ್ವರ್ ಏನಿದೆ ಒನ್ ಸಿಲ್ವರ್ ಇದೆ ಇಟ್ ವಿಲ್ ಟೇಕ್ ಒನ್ ಎಲೆಕ್ಟ್ರಾನ್ ಸೊ ಏಟಾಯಿತು ಎಲೆಕ್ಟ್ರಾನ್ ಇಲ್ಲಿಂದ ಎರಡು ಬಂತು ಇಲ್ಲಿ ಒಂದೇ ತೊಗೋತು ಅದಕ್ಕೆ ಏನು ಮಾಡಬೇಕು ಇದನ್ನು ಬ್ಯಾಲೆನ್ಸ್ ಮಾಡಬೇಕು ವಿ ನೀಡ್ ಟು ಟೇಕ್ ಟು ಏನು ತೊಗೋಬೇಕು ನಾವು ಟು ಅಂತ ತೊಗೋಬೇಕು ಅರ್ಥ ಆಯ್ತಾ ಸೊ ಎರಡು ಸಿಲ್ವರ್ ಇದ್ದಾವೆ ಎರಡು ಸಿಲ್ವರಲ್ಲಿ ಒಂದು ಸಿಲ್ವರ್ ಒಂದು ಎಲೆಕ್ಟ್ರಾನ್ ತೊಗೊಳ್ತಾ ಒಂದು ಸಿಲ್ವರ್ ಇನ್ನೊಂದು ಎಲೆಕ್ಟ್ರಾನ್ ತೊಗೊಳ್ತಾ ಟೋಟಲ್ ಎಷ್ಟಾಯಿತು ಟೂ ಇಂಟು ಒನ್ ಈಕ್ವಲ್ ಟು ಟೂ ಆಯಿತು ಇದು ಟೂ ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್ ಇನ್ ದಿಸ್ ರಿಯಾಕ್ಷನ್ ಈಸ್ ಟೂ ಎನ್ ಇಸ್ ಇಕ್ವಲ್ಸ್ ಟು ಟೂ ಸಿಕ್ತಲ್ಲ ಎಲ್ಲ ವ್ಯಾಲ್ಯೂಸ್ ನಮಗೆ ಸೊ ಈಗ ಸಾಲ್ವ್ ಮಾಡೋಣ ಡೆಲ್ಟಾ ಜಿ ನಾಟ್ ಈಕ್ವಲ್ ಟು ಮೈನಸ್ ಎನ್ ಅಂದರೆ ಏನು ಟೂ ಇಂಟು 96,500 ಕೂಲಮ್ಸ್ ಪರ್ ಮೋಲ್ ಇಂಟು 0.46 ವೋಲ್ಟ್ ಓಕೆ ಇವೆಲ್ಲನೂ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಇದು ಎಲ್ಲನೂ ಮಲ್ಟಿಪ್ಲೈ ಮಾಡಿದರೆ ವಿಲ್ ಗೆಟ್ 88780 ಕೂಲಮ್ಸ್ ವೋಲ್ಟ್ ಪರ್ ಮೋಲ್ ನನ್ನ ಮೊದಲೇ ಹೇಳಿದ್ದೀನಿ ಕೂಲಮ್ಸ್ ವೋಲ್ಟ್ ಅಂದರೆ ಏನು ಜೌಲ್ಸ್ ಮೈನಸ್ 88780 ಜೌಲ್ಸ್ ಪರ್ ಮೋಲ್ ಇದನ್ನು ಕಿಲೋ ಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದೇ ಒಳ್ಳೆಯದು ಅಂತ ಹೇಳಿದ್ದೀನಿ ನಾನು ಹೌದಾ ಸೊ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ನೋಡಿ ಇಲ್ಲಿ 10^(+1, +2, +3) ಡೆಸಿಮಲ್ ಪಾಯಿಂಟ್ ಇಲ್ಲಿ ಇರುತ್ತಾ ಇದು ಇಲ್ಲಿಗೆ ಬಂದರೆ +1, +2, +3) 10^(3) ಅಂತಂದರೆ ಏನು ಕಿಲೋ ಮೈನಸ್ 88.78 ಕಿಲೋ ಜೌಲ್ಸ್ ಪರ್ ಮೋಲ್ ಈಸ್ ದ ಆನ್ಸರ್ ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್ ಅರ್ಥ ಆಯ್ತಲ್ಲ ಫಾರ್ ನೆಕ್ಸ್ಟ್ ಹಾಂ ಇದು ಡಿಫ್ರೆಂಟ್ ಅದೇನು ಕ್ವಶನ್ ಇದು ಇಟ್ಸ್ ನೈಸ್ ಕ್ವಶನ್ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಇಲ್ಲಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಇದ್ರದ್ದು ಫಾರ್ಮುಲಾ ಏನಿದೆ ಗೊತ್ತಾ ಸೊಲ್ಯೂಷನ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ಮುಲಾ ಹೇಳ್ತೀನಿ ಫಸ್ಟ್ ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು 0.059 ಡಿವೈಡೆಡ್ ಬೈ ಎನ್ ಲಾಗ್ ಕೆ ಸಿ ಹೌದಾ ನಾವೀಗ ಈ ಕೆ ಸಿ ವ್ಯಾಲ್ಯೂನ ಕಂಡುಹಿಡಬೇಕು ಲಾಗ್ ಕೆ ಸಿ ಅಂದರೆ ಏನಾಗುತ್ತೆ ನೋಡ್ರಿ ಈಗ ಲಾಗ್ ಕೆ ಸಿ ಈಸ್ ಈಕ್ವಲ್ಸ್ ಟು ಲಾಗ್ ಕೆ ಸಿ ಈಸ್ ಈಕ್ವಲ್ಸ್ ಟು ಇದೆಲ್ಲ ಈ ಕಡೆ ಬರುತ್ತೆ ಎನ್ ಇಂಟು ಇ ನಾಟ್ ಸೆಲ್ ಡಿವೈಡೆಡ್ ಬೈ 0.059 ಸೊ ಕೆ ಸಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಕೆ ಸಿ ಈಸ್ ಈಕ್ವಲ್ಸ್ ಟು ಲಾಗ್ ಈ ಸೈಡ್ ಬಂದರೆ ಏನಾಗುತ್ತದು ಆ್ಯಂಟಿ ಲಾಗ್ ಆಗುತ್ತೆ ಆ್ಯಂಟಿ ಲಾಗ್ ಆಫ್
नॉट सेल डिवाइडेड बाय 0.059 होदा इवेल वैल्यू पुट मोड़ा एन इज इक्वल टू एस्ट नोड़ फस्ट कॉपर इज सॉरी मुंदगड़े नम ट्रेन कॉपर ऐन कॉपर इज ऑक्सीडाइज्ड रिड्यूस्ड नोड़ नोड़ तक गए कॉपर इज जीरो ऑक्सीडेशन स्टेट प्लस टू आगे सो कॉपर इज ऑक्सीडाइज्ड होदा एस्टी इट इज ऑक्सीडाइज्ड बाय टू यूनिट्स सिल्वर ऐन रिड्यूस एरड सिल्वर टू इंटू वन इक्वल टू टू इल्ली वंदे वंदे कॉपर आटम अब एरड इलेक्ट्रॉन कळ्कोळ्ळुत्ते टोटल इलेक्ट्रॉन एस्टायितु टू सो टू टू द टोटल इज इक्वल्स टू टू एन इज इक्वल्स टू टू हौदा एन वैल्यू सिक्तु ई नॉट सेल कोट्टिद्दारे अवरु यस ई नॉट सेल कोट्टिद्दारे 0.46 वोल्ट क्लियर इष्टे साकल्ल केसी इज इक्वल्स टू एंटी लॉग ऑफ 2 into 0.46 volt divided by 0.059 unit very better unit avas ke dene baro dela illi chinne problem meda okay na next aithu nodri idana first en maadi solve maadi so this would be anti log of 2 into 0.46 divided by 0.059 15.59 baruthe idu 15.59 anti log of this number so nimge anti log anna hega kodtini hang anthe heli anti log hang madbeku gotta illi anti log इल्ल नंबर एंटी लॉग तगी जस्ट वी नीड टू सी दिस नंबर 0.59 एंटी लॉग टेबल ओपन 0.59 नेक्स्ट यहाँ डिजिट इला जीरो अंदको 0.59 जीरो कॉलम 0.59 जीरो कॉलम नोड़े एंटी लॉग एरिदम टेबल 0.59 नेक्स्ट 0.59 अंतर्रे 0.59 जीरो कॉलम अंतर्रे 3890 AC is equals to 3890 into 10 to the power अंत बरीबेकु ई पॉइंट हिंदगडे डेसिमल पॉइंट हिंदगडे एस्ट नंबर इरुत्तल ई नंबर ना 10 to the power अंत बरीबेकु हियर इट इज 15 सो आई एम राइटिंग 15 इल्ली 100 इद्रु 100 बरीबेकु इल्ली 1000 इद्रु इल्ली 1000 बरीबेकु ई डेसिमल पॉइंट किंद हिंदगडे एन नंबर इरुत्तल आ नंबर ना एज इट इज बरीबेकु एंड आफ्टर अ सिंगल नंबर यू शुड पुट अ डेसिमल पॉइंट ओंदु नंबर आदमेले डेसिमल पॉइंट को मुगीते सो दिस इज युवर आंसर 3.890 इंटू 10 टू द पावर 15 3.890 इंटू 10 टू द पावर 15 सो इन 3.89 इंटू 10 टू द पावर 15 अंत हेलबूद केसी इज इक्वल्स टू 3.89 इंटू 10 टू द पावर 15 इज युवर आंसर दिस केसी इज यूनिटलेस इक्विलिब्रियम कॉन्स्टेंट के यूनिट इरोदिल्ल अर्थ आयता इदु ओके नेक्स्ट नोड़ी तरह प्रॉब्लम ना ऑलरेडी सॉल्व मड़ी वेरी सेम प्रॉब्लम होता सो दिस प्रॉब्लम कैन बी सॉल्व्ड ऑन नर्स्ट इक्वेशन यादर मेले सॉल्व मड़बोदु ना इदन्न नर्स्ट इक्वेशन मेले सॉल्व मड़बोदु होता सॉल्यूशन इज सॉल्यूशन नर्स्ट इक्वेशन बरियोण फर्स्ट इदिरदु ई सेल इज इक्वल्स टू ईएमएफ अंत केळिदरल्ल इल्लि प्रॉब्लम अल्लि ईएमएफ ऑफ द सेल अंत केळिदर सो ईएमएफ ಕೇಳಿದ್ರೆ ಏನು ಮಾಡಬೇಕು ಈ ಸೆಲ್ ಇಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ n ಲಾಗ್ ಆಫ್ ಏನು ಅಂತ ಹೇಳಿದೀನಿ ನಾನು ಆಕ್ಸಿಡೈಸ್ಡ್ ಡಿವೈಡೆಡ್ ಬೈ ರಿಡ್ಯೂಸ್ಡ್ ಅಂತ ಬರೆಯಬಹುದು ಆಕ್ಸಿಡೈಸ್ಡ್ ಡಿವೈಡೆಡ್ ಬೈ ರಿಡ್ಯೂಸ್ಡ್ ಅದರ್ವೈಸ್ ಏನು ಅಂತ ಬರೆಯಬಹುದು ಮತ್ತೆ ಅದನ್ನ ಬಿಟ್ರೆ ಬೇರೆ ಆಪ್ಷನ್ ಹೇಳಿದೀನಿ ನಾನು product divided by reactant product raised to x divided by reactant divided raised to sorry reactant raised to y ಅದಾ ಈಗ ನೋಡೋಣ ಫಸ್ಟ್ ನೋಡೋಣ ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ಈಕ್ವೇಷನ್ ಇದಕ್ಕೆ ಏನೇನು ಬೇಕಲ್ಲ ಎಲ್ಲಾ ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೊಳ್ಳೋಣ ಫಸ್ಟ್ ಏನು ಇ ನಾಟ್ ಸೆಲ್ ಹೌದಾ
ಇನಾಟ್ಸಲ್ಲಿ ಎರಡು ವ್ಯಾಲ್ಯೂ ಇದೆ ನನಗೆ, ಒಂದು ಇನಾಟ್ ಮ್ಯಾಗ್ನೀಷಿಯಂ, ಇನ್ನೊಂದು ಇನಾಟ್ ಕ್ಯಾಲ್ಸ್ ಇದು ಕಾಪರ್. ಇದು ಪ್ಲಸ್ 0.34 ಇದೆ, ಇದು ಮೈನಸ್ 2.37. ಸೊ ದಿಸ್ ಇಸ್ ಲಾರ್ಜರ್ ವ್ಯಾಲ್ಯೂ. ಇದು ಕ್ಯಾಥೋಡ್ ನಮ್ಮದು, ಇನಾಟ್ ಕ್ಯಾಥೋಡ್ ಮೈನಸ್ ಇನಾಟ್ ಆ್ಯನೋಡ್. ಹೌದಾ, 0.34 ಮೈನಸ್ ಆಫ್ ಮೈನಸ್ 2.37. ಎಷ್ಟಾಗುತ್ತೆ ಇದು? ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೌ ಮಚ್ ವಿಲ್ ಗೆಟ್? ಇವೆರಡನ್ನು ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ? ಮ್ಯಾಗ್ನೀಷಿಯಮ್ ಕಾಪರ್ದು, ಮ್ಯಾಗ್ನೀಷಿಯಮ್ದು ಮತ್ತು ಕಾಪರ್ದು. ಟೂ ಪಾಯಿಂಟ್ 7.1 ಬರುತ್ತಾ ಇದು? ಇಟ್ ಈಸ್ 2.71 ವೋಲ್ಟ್. ಸೊ ಈ ನಾಟ್ ವ್ಯಾಲ್ಯೂ ಸಿಕ್ತು ನಮಗೆ, ಮುಗಿದ ಕೆಲಸ ಇದರದು ಈ ನಾಟ್ ವ್ಯಾಲ್ಯೂ. ನೆಕ್ಸ್ಟ್ ಏನು ಬೇಕು? ಮತ್ತೆ ಎನ್ ವ್ಯಾಲ್ಯೂ ಬೇಕು. ಎನ್ ವ್ಯಾಲ್ಯೂ ಎನ್ ನೋಡಿ, ಇಲ್ಲಿ ಏನಿದೆ, ಮ್ಯಾಗ್ನೀಷಿಯಮ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್ಸ್, ಕಾಪರ್ ಹ್ಯಾಸ್ ಗೇನ್ಡ್ ಹೌ ಮೆನಿ ಎಲೆಕ್ಟ್ರಾನ್ಸ್? ಪ್ಲಸ್ 2 ಇದೆ, 0 ಆಗಿದೆ, ಡೈರೆಕ್ಟ್ ಆಗಿದೆ 2 ಎಲೆಕ್ಟ್ರಾನ್ಸ್. ಇಲ್ಲಿ 2, ಇಲ್ಲಿ 2. ಸೊ ಟೋಟಲ್ ಎನ್ ಇಸ್ ಇಕ್ವಲ್ಸ್ ಟು 2, ಎನ್ ಇಸ್ ಇಕ್ವಲ್ಸ್ ಟು 2, ಎನ್ ಇಸ್ ಇಕ್ವಲ್ಸ್ ಟು 2 ಬಂತ, ಮುಗಿತ್ತು. ಲಾಗ್ ಆಫ್, ಕ್ಲಿಯರ್ ಆಗಿ ಬರೀತಾ ಹೋಗೋಣ. ಇ ಸೆಲ್ ಇಸ್ ಇಕ್ವಲ್ಸ್ ಟು, ಆರ್ ಇ ಎಮ್ ಎಫ್ ಆಫ್ ದಿ ಸೆಲ್ ಇಸ್ ಇಕ್ವಲ್ಸ್ ಟು 2.71 ಮೈನಸ್ 0.059 ಡಿವೈಡೆಡ್ ಬೈ ಎನ್ ಈಕ್ವಲ್ ಟು 2 ಇದೆ. ಲಾಗ್ ಆಫ್ ನೋಡಿ, ಪ್ರೊಡಕ್ಟ್ ಅಂದರೆ ಯಾವುದು, ಈ ಸೈಡ್ ಇರುತ್ತಲ್ಲ ಪ್ರೊಡಕ್ಟ್, ಆ ಪ್ರೊಡಕ್ಟಲ್ಲಿ ಕಾನ್ಸಂಟ್ರೇಷನ್ ಯಾವುದಿದೆ, ಮ್ಯಾಗ್ನೀಷಿಯಂ. ಎಷ್ಟಿದೆ ಇದು? 0.001. ರೇಸ್ ಟು ಎಕ್ಸ್ ಅಂದರೆ ಏನು, ಇದರ ಹಿಂದ್ಗಡೆ ಯಾವುದು ನಂಬರ್ ಇಲ್ಲ, ಸೊ 1 ಓನ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಡಿವೈಡ್ ಬೈ ರಿಯಾಕ್ಟ್ ಅಂತಂದರೆ ಯಾವುದು, 0.0001, 0.0001. ಸೊ ಇಲ್ಲಿ ಇದ್ರ ಹಿಂದ್ಗಡೆ ಯಾವುದು ನಂಬರ್ ಇಲ್ಲ, ಸೊ ರೇಸ್ ಟು ಪವರ್ ಏನೂ ಇಲ್ಲ. 2.71 ಮೈನಸ್ 0.0295, ಎರಡನ್ನು ಡಿವೈಡ್ ಮಾಡಿದ್ರೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಲಾಗ್ ಆಫ್ ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ, 10 to the power ತೊಗೊಂಬಿಡ್ರಿ, 10 to the power ಮೈನಸ್ 1 ಮೈನಸ್ 2 ಮೈನಸ್ 3 ಡಿವೈಡ್ ಬೈ ಮೈನಸ್ 1 ಮೈನಸ್ 2 ಮೈನಸ್ 3 ಮೈನಸ್ 4, 10 to the power ಮೈನಸ್ 4. ಇದು ಪ್ರಾಬ್ಲಮ್ ಸಿಂಪಲ್ ಇದೆ, 2.71 ಮೈನಸ್ 0.0295 ಲಾಗ್ ಆಫ್ 10 to the power 3 ಇದೆಯೇ, 10 to the power minus 3 ಇಂಟು ಇದು ಮೇಲ್ಗಡೆ ಬಂದರೆ ಏನಾಗುತ್ತೆ, 10 to the power plus 4 ಆಗುತ್ತೆ. ಟೋಟಲ್ ಎಷ್ಟು ಉಳಿತು, 10 ಉಳಿತಾ, ಮೀನ್ಸ್ 10 to the power 1 ಮೀನ್ಸ್ 10 ಓನ್ಲಿ. ಲಾಗ್ 10, ಲಾಗ್ 10 ಈಕ್ವಲ್ ಟು ಹೌ ಮಚ್, ಲಾಗ್ ಆಫ್ 10 ಈಸ್ ಈಕ್ವಲ್ಸ್ ಟು 1, ಇಸ್ಂಟ್ ಇಟ್, ಲಾಗ್ ಆಫ್ 10 ಈಸ್ ಈಕ್ವಲ್ಸ್ ಟು 1. ಎಷ್ಟಾಯಿತು, 2.71 ಮೈನಸ್ 0.0295 ಇಂಟು 1, ಲೆಸ್ ಮಾಡಿ ಎಷ್ಟಾಗುತ್ತೆ, 2.71 ಇಷ್ಟು ವ್ಯಾಲ್ಯೂನ ಲೆಸ್ ಮಾಡಿಬಿಡಬೇಕು. ಎಷ್ಟಾಗುತ್ತೆ ಇದು ವ್ಯಾಲ್ಯೂ ಅಂದರೆ, ಐ ವಿಲ್ ಬಿ ಹ್ಯಾವಿಂಗ್ 2.68 ವೋಲ್ಟ್, 2.68 ವೋಲ್ಟ್. ಸೊ ದಿಸ್ ಈಸ್ ಇ ಎಮ್ ಎಫ್ ಆಫ್ ದಿ ಸೆಲ್, ಈ ಸೆಲ್ ಆರ್ ಇ ಎಮ್ ಎಫ್ ಆಫ್ ದಿ ಸೆಲ್ ಈಸ್ 2.68 ವೋಲ್ಟ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಈ ಪ್ರಾಬ್ಲಮ್ ನೋಡಿ, ಇದು ಪ್ರಾಬ್ಲಮ್ ಅದೇ ಥರ ಇದೆಯಾ, ನರ್ಸ್ಟ್ ಇಕ್ವೇಷನ್ ಮೇಲೆ ಇದೆಯಾ ನೋಡ್ರಿ. ಈ ಪ್ರಾಬ್ಲಮ್ ನಾನು ಹಿಂಟ್ ಹೇಳ್ಕೊಡ್ತೀನಿ, ನೀವೇ ಸಾಲ್ವ್ ಮಾಡಬೇಕು. ಸೊಲ್ಯೂಷನ್ ನರ್ಸ್ಟ್ ಇಕ್ವೇಷನ್ ನೋಡಿ, ಇ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ ಎನ್, ಲಾಗ್ ಆಫ್ ಆಕ್ಸಿಡೈಸ್ ಡಿವೈಡೆಡ್ ಬೈ ರೆಡ್ಯೂಸ್ಡ್. ಆಕ್ಸಿಡೈಸ್ ಡಿವೈಡ್ ಬೈ ರೆಡ್ಯೂಸ್ ಆದರೂ ಬರೀರಿ, ಅಥವಾ ಏನಂತ ಬರಿಬೋದು, ಪ್ರೊಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಅಂತಲೂ ಬರಿಬೋದು, ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೆ ಬರಿಬೋದು. ಹೌದಾ, ರೇಸ್ ಟು ಎಕ್ಸ್ ರೇಸ್ ಟು ವೈ. ನೋಡ್ರಿ, ಇಲ್ಲಿ ಇನಾಟ್ ಸೆಲ್ ಬೇಕು ನಿಮಗೆ, ಫಸ್ಟ್ ಇನಾಟ್ ಸೆಲ್ ಕೊಟ್ಟಿದ್ದಾರೆ ಅವರು, ಎಸ್ ಇನಾಟ್ ಸೆಲ್ ಇಸ್ ಗಿವನ್, 1.095 ವೋಲ್ಟ್. ಇದಂತೂ ಮುಗಿದ ಕೆಲಸ. ಎನ್ ಇಸ್ ಕಾಸ್ಟ್ ಎಷ್ಟಾಗುತ್ತೆ ನೋಡ್ರಿ, ನಿಕೆಲ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್ಸ್, ಒಂದು ನಿಕೆಲ್ ಇದೆ, 2 ಎಲೆಕ್ಟ್ರಾನ್ ಲಾಸ್ ಆಗಿದೆ, ಸೊ ಟೋಟಲ್ ಎಷ್ಟಾಯಿತು, 2. ಸಿಲ್ವರ್ ಎಲ್ಲ ಪ್ರಾಬ್ಲಮಲ್ಲಿ ಆಲ್ಮೋಸ್ಟ್ ಸಿಲ್ವರ್ ಬಂದಿದೆಯಾ, ಎಷ್ಟಿದೆ ಸಿಲ್ವರ್ ಐಟಮ್ಸು, 2 ಇದೆ, 1 ಸಿಲ್ವರ್ ಕ್ಯಾನ್ ಟೇಕ್ 1 ಎಲೆಕ್ಟ್ರಾನ್, ಸೊ 2 × 1 ಈಕ್ವಲ್ ಟು 2. ಟೋಟಲ್ ಎಷ್ಟಾಯ್ತು, ಎನ್ ಈಕ್ವಲ್ ಟು 2, ಮುಗಿದ ಕೆಲಸ. ಆಕ್ಸಿಡೇಷನ್ ಆಗಿರೋದು ಯಾವುದು, ವಿಚ್ ಈಸ್ ಆಕ್ಸಿಡೈಸ್ಡ್,
ನಿಕೆಲ್ ಈಸ್ ಆಕ್ಸಿಡೈಸ್ಡ್ ಪ್ರಾಡಕ್ಟ್ ಫಸ್ಟ್ ಬರಿಬೇಕಾ ಇಲ್ಲಿ ಬರಿತೀನಿ ನೋಡ್ರಿ ಅದನ್ನು ಈ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ ಟು ಲಾಗ್ ಆಫ್ 0.160 ನಾವು ಸಾಲ್ವ್ ಮಾಡಿದ್ದೀವಿ ಇದು 169 ಇದೆ ಸ್ಲೈಟ್ ಡಿಫ್ರೆನ್ಸ್ ಇದೆ ಅಷ್ಟೇ 0.002 0.169 ಹಿಂದ್ಗಡೆ ಏನೂ ನಂಬರ್ ಇಲ್ಲ ಪವರ್ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ಏನಿದೆ ನಂಬರ್ ಟೂ ಇದೆ ಸೊ ಇದ್ರ ಪವರ್ ಏನಾಗುತ್ತೆ ಟೂ ಆಗುತ್ತೆ ಹೌದಲ್ಲ ಸಾಲ್ವ್ ಮಾಡ್ತಿರಲ್ಲ ಇದನ್ನು ಸೊ ಇದನ್ನು ಸಾಲ್ವ್ ಮಾಡಿ ಇನ್ ಕೇಸ್ ಇದು ಸಾಲ್ವ್ ಮಾಡಿದ್ದು ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಏನಂತ ಸರ್ ಸಾಲ್ವ್ ಏಟ್ ಕ್ವಶನ್ ಆಫ್ ದಿಸ್ ಟಾಪಿಕ್ ಓಕೆ ಎಲೆಕ್ಟ್ರಿಕ್ ಕೆಮಿಸ್ಟ್ರಲ್ಲಿ ಏಟ್ ಕ್ವಶನ್ ಕಂಪ್ಲೀಟ್ ಮಾಡಿ ಅಂತೇಳಿ ಹಾಕಿದರೆ ನಾನು ಸಾಲ್ವ್ ಮಾಡ್ತೀನಿ ಇದು ಏನೂ ತೊಂದರೆ ಇಲ್ಲ ಅರ್ಥ ಆಯ್ತಲ್ಲ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಇದೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ ಇದು ಸಿಂಪಲ್ ಇದೆ ಪ್ರಾಬ್ಲಮ್ ಇನ್ನೊಂದು ಎರಡು ಪ್ರಾಬ್ಲಮ್ ಇದೆ ಮುಗಿಸ್ಬಿಡೋಣ ಕ್ಯಾಲ್ಕುಲೇಟ್ ಡೆಲ್ಟಾ ಜಿ ನಾಟ್ ಅಟ್ 298 ಕೆಲ್ವಿನ್ ಫಾರ್ ದಿ ಸೆಲ್ ರಿಯಾಕ್ಷನ್ ಎಸ್ ಡೆಲ್ಟಾ ಜಿ ನಾಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅದೇ ಫಾರ್ಮುಲಾ ಡೆಲ್ಟಾ ಜಿ ನಾಟ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್ ಹೌದಾ ಎನ್ ವ್ಯಾಲ್ಯೂ ಫಸ್ಟ್ ಕಂಡುಹಿಡಿಯೋಣ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ ಈ ರಿಯಾಕ್ಷನ್ ಇಲ್ಲಿ ಬರೀತೀನಿ ನೋಡ್ರಿ ಸ್ವಲ್ಪ ಒಂಚೂರು ಕರೆಕ್ಟಾಗಿ ನೋಡ್ರಿ ಇದನ್ನು 3 mg ಪ್ಲಸ್ 2 Al 3+ ಗಿವ್ಸ್ 3 mg 2+ ಪ್ಲಸ್ 2 Al ನೀವು ಇದನ್ನು ಪಾಸ್ ಮಾಡಿ ವಿಡಿಯೋ ಪಾಸ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿರಿ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಓಕೆ ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ ಇಲ್ಲಿ ಮ್ಯಾಗ್ನೇಷಿಯಂ ಎಷ್ಟಿದೆ 3 atoms ಇದೆ ಇಂಟು 1 magnesium ಮ್ಯಾಗ್ನೇಷಿಯಂ ಆಕ್ಸಿಡೇಷನ್ ನಂಬರ್ ಏನು ಮೆಟಾಲಿಕ್ ಸ್ಟೇಟಲ್ಲಿ 0 ಇರುತ್ತೆ ಇಲ್ಲಿ ಎಷ್ಟಿದೆ ಇದು ಪ್ಲಸ್ 2 ಇದೆ ಸೊ ಮೀನ್ಸ್ 1 magnesium ಹ್ಯಾಸ್ ಲಾಸ್ಟ್ 2 electrons ಎಷ್ಟಾಯಿತು 6 electrons ಅಲ್ಯೂಮಿನಿಯಂ ನೋಡೋಣ ಅಲ್ಯೂಮಿನಿಯಂ ಆಕ್ಸಿಡೇಷನ್ ನಂಬರ್ ಏನಿದೆ ಇಲ್ಲಿ ಪ್ಲಸ್ 3 ಇದೆ ಇಲ್ಲಿ ಏನಾಗುತ್ತೆ 0 ಆಗುತ್ತೆ ಎಷ್ಟಿದೆ ಅಲ್ಯೂಮಿನಿಯಂ 2 × 3 ಇಸ್ ಈಕ್ವಲ್ ಟು 6 ಸೊ ಎನ್ ಈಸ್ ಈಕ್ವಲ್ ಟು ಎಷ್ಟಾಯಿತು 6 ಆಯಿತು ಅರ್ಥ ಆಯ್ತಾ ಇದು ಎನ್ ವೇಲೆ ಹೆಂಗೆ ಕಂಡಿಡಿದೆ ಅಂತ ಎನ್ ಈಕ್ವಲ್ ಟು 6 ನೆಕ್ಸ್ಟ್ ಇ ನಾಟ್ ಸೆಲ್ ಎಷ್ಟಾಗುತ್ತೆ ಇ ನಾಟ್ ಸೆಲ್ ಇ ನಾಟ್ ಸೆಲ್ ಅಂದರೆ ಏನು ಹೇಳಿದೆ ನಾನು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್ ಕ್ಯಾಥೋಡ್ ಅಂದರೆ ಯಾವುದು ಆ್ಯನೋಡ್ ಅಂದರೆ ಯಾವುದು ಡಿಸೈಡ್ ಮಾಡಬೇಕು ಈಗ ಹೌದಾ ಈ ರಿಯಾಕ್ಷನ್ ಹುಡುಕೊಳ್ಳೆ ಗೊತ್ತಾಗುತ್ತೆ ಮ್ಯಾಗ್ನೇಷಿಯಮ್ ಈಸ್ ಆಕ್ಸಿಡೈಸ್ಡ್ ಮ್ಯಾಗ್ನೇಷಿಯಂ ಏನಾಯಿತು ಆಕ್ಸಿಡೈಸ್ ಆಯಿತು ಅಲ್ಯೂಮಿನಿಯಂ ಆಯಿತು ರೆಡ್ಯೂಸ್ ಆಗಿದೆ ಹೌದಾ ಸೊ ಆಕ್ಸಿಡೈಸ್ ಆಗಿರೋದು ಎಲ್ಲ ಎಲ್ಲ ಏನಿರುತ್ತೆ ಎನೋಡಲ್ಲಿ ಇರುತ್ತೆ ರೆಡ್ಯೂಸ್ ಆಗಿರೋದು ಕ್ಯಾಥೋಡಲ್ಲಿ ಇರುತ್ತೆ ಇದು ಗೊತ್ತಾಗಿಲ್ಲ ಅಂತಂದರೆ ವ್ಯಾಲ್ಯೂಸ್ ನೋಡಿರಿ ಮೈನಸ್ 1.6 ಮೈನಸ್ 2.37 ಇದು ಲಾರ್ಜ್ ವ್ಯಾಲ್ಯೂ ಇದು ಸ್ಮಾಲ್ ವ್ಯಾಲ್ಯೂ ಹೋದಿಲ್ಲ ಸೊ ಅಲ್ಯೂಮಿನಿಯಂ ಈಸ್ ರೆಡ್ಯೂಸ್ಡ್ ಮ್ಯಾಗ್ನೇಷಿಯಂ ಈಸ್ ಆಕ್ಸಿಡೈಸ್ಡ್ ಸೊ ಇದು ಕ್ಯಾಥೋಡ್ ಇದು ಆ್ಯನೋಡ್ ಮೈನಸ್ 1.66 ಮೈನಸ್ ಆಫ್ ಮೈನಸ್ 2.37 ಎಷ್ಟಾಗುತ್ತೆ ಇದು 2.37 ಮೈನಸ್ 1.66 0.71 ಆಗುತ್ತಾ ಇಟ್ ಈಸ್ 0.71 ವೋಲ್ಟ್ ಓಕೆ ಈ ಎಲ್ಲ ವ್ಯಾಲ್ಯೂಗಳು ಸಿಕ್ಬಿಟ್ಟುವಲ್ಲ ಡೆಲ್ಟಾ ಜಿ ನಾಟ್ ಈಕ್ವಲ್ ಟು ಮೈನಸ್ 6 × 96,500 × 0.71 ವೋಲ್ಟ್ ಹಾಂ ಮಲ್ಟಿಪ್ಲೈ ಮಾಡಿ ಇದನ್ನು ಎಷ್ಟಾಗುತ್ತೆ ಇದು 6 × 96,500 × 0.71 ವೋಲ್ಟ್ ಸೊ ಇಟ್ ಈಸ್ ಮೈನಸ್ 411090 ಕುಲಮ್ಸ್ ವೋಲ್ಟ್ ಪರ್ ಮೋಲ್ ಮೈನಸ್ 411.1 ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಬರಿಬೋದು ನಾವು ಇದನ್ನು ಸೊ ಇದು ಮಾರ್ಚ್ 2019 ಕ್ವಶನ್ ಪೇಪರಲ್ಲಿ ಕೇಳಿದ್ದು ನೋಡ್ರಿ ಇದು ಕ್ವಶನ್ ಮಾರ್ಚ್ 2019 ಕ್ವಶನ್ ಪೇಪರಲ್ಲಿ ಕೇಳಿದ್ದು ಸೊ ರಿಪೀಟ್ ಆಗೋ ಚಾನ್ಸಸ್ ಇದೆ ನೋಡ್ರಿ ಪ್ರಾಬಿಲಿಟಿ ಭಾಳ ಇದೆ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರಲ್ಲಿ ಜಾಸ್ತಿ ನರ್ಸ್ಟ್ ಇಕ್ವೇಶನ್ ಮೇಲೆ ಸಾಲ್ವ್ ಮಾಡಿದ್ದೀವಿ ಡೆಲ್ಟಾ ಜಿ ನಾಟ್ ಮತ್ತು ನರ್ಸ್ಟ್ ಇಕ್ವೇಶನ್ ಹೌದಾ ಓಕೆ ಇದರಲ್ಲಿ ಏನು ಮಾಡಬೇಕು ಸ್ಟ್ಯಾಂಡರ್ಡ್ ಗಿಬ್ಸ್ ಅಂತ ಸೇಮ್ ಥಿಂಗ್ ಮತ್ತೇನು ಮಾಡಬೇಕು
ಡೆಲ್ಟಾ ಜಿ ನಾಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಲಾಸ್ಟ್ ಪ್ರಾಬ್ಲಮ್ ಸೆಪ್ಟೆಂಬರ್ 2020 ಅಲ್ಲಿ. ನೆಕ್ಸ್ಟ್ ನಿಮ್ದೆ ಬರಬೇಕು 2021 ಹೌದಲ್ಲ. ಸೊಲ್ಯೂಷನ್ ಫಸ್ಟ್ ವಿಲ್ ರೈಟ್ ದಿ ಫಾರ್ಮುಲಾ ಡೆಲ್ಟಾ ಜಿ ನಾಟ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್ ಹೌದಾ. ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಎಫ್ ಇ ತ್ರೀ ಪ್ಲಸ್ ಇದೆ, ಎಫ್ ಇ ಟೂ ಪ್ಲಸ್ ಆಗಿದೆ, ಎರಡು ಎಫ್ ಇ ಇದೆ, ಟೂ ಇನ್ ಟು ಎಫ್ ಇ ತ್ರೀ ಪ್ಲಸ್ ಇದೆ, ಟೂ ಪ್ಲಸ್ ಆಗಿದೆ ಅಂತಂದರೆ ಏನು, ಇಟ್ ಈಸ್ ಗೇನ್ಡ್ ಒನ್ ಎಲೆಕ್ಟ್ರಾನ್. ತ್ರೀ ಪ್ಲಸ್ ಅಂದರೆ ಮೂರು ಎಲೆಕ್ಟ್ರಾನ್ ಲಾಸ್, ಇದಕ್ಕೆ ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಏನಾಗುತ್ತೆ ಅದು ಟೂ ಆಗುತ್ತೆ ಹೌದಾ. ಸೊ ಟೂ ಇಂಟು ಒನ್ ಈಕ್ವಲ್ ಟು ಟೂ. ಅಯೋಡಿನ್ ಅಯೋಡೈಡ್ ಅಯಾನ್ ಐ ಮೈನಸ್ ಅಂದರೆ ಅಯೋಡೈಡ್, ಅಯೋಡೈಡ್ ಎಷ್ಟಿದೆ ಟೂ ಇದೆ, ಒನ್ ಅಯೋಡಿನಿಂದ ಜೀರೋ ಇದೆ, ಒನ್ ಅಯೋಡಿನಿಂದ ಒಂದು ಎಲೆಕ್ಟ್ರಾನ್ ಲಾಸ್. ಸೊ ಟೋಟಲ್ ಎಷ್ಟು ಟೂ. ಸೊ ಎನ್ ಈಕ್ವಲ್ ಟು ಏನಾಯ್ತು ಇಲ್ಲಿ, ಇದು ಎನ್ ಈಸ್ ಈಕ್ವಲ್ಸ್ ಟು ಟೂ ಐ. ಮುಗೀತು, ಇ ನಾಟ್ ಸೆಲ್ ಅವರೇ ಕೊಟ್ಟಿದ್ದಾರೆ, ಮುಗೀತು ಕೆಲಸ. ಮೈನಸ್ ಟೂ ಇಂಟು 96,500 ಕೂಲಮ್ಸ್ ಪರ್ ಮೋಲ್ ಇಂಟು 0.236 ಎಷ್ಟಾಗುತ್ತೆ ಇದು ಮಲ್ಟಿಪ್ಲೈ ಮಾಡೋಣ. 2 × 96,500 ಇಂಟು 0.236 ಮೈನಸ್ 4,5,548 ಜೌಲ್ಸ್ ಪರ್ ಮೋಲ್ ಆಯಿತು ಹೌದಾ. ನೆಕ್ಸ್ಟ್ ಮೈನಸ್ ಸಾರಿ 10⁻⁶ + 1 + 2 + 3 ಮೈನಸ್ 45.548 ಕಿಲೋ ಜೌಲ್ಸ್ ಪರ್ ಮೋಲ್ ಈಸ್ ದ ಆನ್ಸರ್ ಡೆಲ್ಟಾ ಜಿ ನಾಟ್. ಓಕೆ, ಅರ್ಥ ಆಯ್ತಲ್ಲ. ಸೊ ಡಿಯರ್ ಸ್ಟೂಡೆಂಟ್ಸ್ ನೋಡ್ರಿ, ಮೋಸ್ಟ್ ಪ್ರೊಬಬಲ್ ಕ್ವಶನ್ಸ್ ಯಾವ ಥರ ಬಂದವು ಅಂತಂದರೆ, ಟೋಟಲಿ ಇಲ್ಲಿ ತನಕ ಸಾಲ್ವ್ ಮಾಡಿದ್ವಿ ಅಂದರೆ ಮೋಸ್ಟ್ ಪ್ರೊಬಬಲ್ ಯಾವ ಥರ ಕ್ವಶನ್ ಬರ್ಬೋದು ಅಂತಂದರೆ, ಐದರ್ ಡೆಲ್ಟಾ ಜಿ ನಾಟ್ ಬರ್ಬೋದು, ಇಲ್ಲ ನರ್ಸ್ಟ್ ಇಕ್ವೇಷನ್ ಮೇಲೆ ಬರ್ಬೋದು ಹೌದಾ. ರೇರ್ ಕೇಸಲ್ಲಿ ಏನು ಬರ್ಬೋದು ನಮಗೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಒಂದೇ ಒಂದು ಪ್ರಾಬ್ಲಮ್ ಬಂದಿದೆ, ಇದ್ರ ಮೇಲೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬಂದಿದೆ, ಇದ್ರ ಮೇಲೆ ಒಂದೇ ಥರ ಪ್ರಾಬ್ಲಮ್ ಬಂದಿದೆ, ಒಂದೇ ಪ್ರಾಬ್ಲಮ್ ಒಂದೇ ಸರ್ತಿ ಬಂದಿದೆ, ಅರ್ಥ ಆಯ್ತಾ. ಸೊ ಇವು ಮೂರನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಕ್ಲಿಯರ್. ಓಕೆ, ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಆಫ್ ದಿಸ್ ಟೈಪ್ ಆಫ್ ವೀಡಿಯೋಸ್ ಹೌದಾ. ಬೇರೆ ಎಲ್ಲ ಟಾಪಿಕ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನಾನು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಅಮಂಗ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.